ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹದಿನೇಳನೇ ಕಂತಿಗೆ ನಿಮಗೆ ಸ್ವಾಗತ ಸುಮಾರು ಐವತ್ತು ವರ್ಷಗಳಿಂದ ಹಲವಾರು ರೀತಿಯ ವಾದವಿವಾದಗಳಿಗೆ ಗುರಿಯಾಗಿದ್ದಂತಹ ಪರಿಶಿಷ್ಟರ ಮೀಸಲಾತಿಯ ಒಳಗಡೆ ಒಳ ಮೀಸಲಾತಿಯ ಒಂದು ವಿವಾದ ಏನಿತ್ತು ಅದಕ್ಕೆ ನಿನ್ನೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟಿನ ಏಳು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಒಂದು ಅಂತಿಮ ತೀರ್ಪನ್ನು ನೀಡಿದೆ ಏಳು ಜನರ ಪೀಠದಲ್ಲಿ ಆರು ಇಷ್ಟು ಒಂದು ಆರು ಜನರ ಬಹುಮತದೊಂದಿಗೆ ದಲಿತರ ಅಂದರೆ ಪರಿಶಿಷ್ಟರ ವರ್ಗದ ಮೀಸಲಾತಿಯ ಒಳಗಡೆ ಒಳ ಮೀಸಲಾತಿಯನ್ನು ಕಲ್ಪಿಸುವುದು ಅಥವಾ ಅದನ್ನು ಒಳವರ್ಗೀಕರಣ ಮಾಡಿ ಅದರೊಳಗಡೆಯೂ ಇನ್ನು ಅತ್ಯಂತ ಹಿಂದುಳಿದವರನ್ನು ಗುರುತಿಸಿ ಸಾಕ್ಷ್ಯಾಧಾರಗಳ ಸಮೇತ ಅವರನ್ನು ಗುರುತಿಸಿ ಅವರಿಗೆ ವಿಶೇಷ ಮತ್ತು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಪರಿಶಿಷ್ಟ ವರ್ಗದ ಮೀಸಲಾತಿಯ ಒಳಗಡೆ ಕಲ್ಪಿಸುವುದು ನ್ಯಾಯಸಮ್ಮತ ಸಂವಿಧಾನ ಸಮ್ಮತ ಮತ್ತು ಅದು ಸಂವಿಧಾನದ ಉಲ್ಲಂಘನೆಯಲ್ಲ ಹಾಗೂ ಅದನ್ನು ಮಾಡುವ ಅಧಿಕಾರ ರಾಜ್ಯಗಳಿಗಿದೆ ಆದರೆ ರಾಜ್ಯಗಳು ಅದನ್ನು ಮಾಡಬೇಕಾದರೆ ಏನೇನು ಕೆಲವು ಕ್ರಮಗಳನ್ನು ಅನುಸರಿಸ್ಕೋಬೇಕು ಅನ್ನುವಂಥ ಕೆಲವು ಮಾರ್ಗದರ್ಶನಗಳನ್ನು ಸುಪ್ರೀಂ ಕೋರ್ಟು ನೀಡಿದೆ ಈ ಮೂಲಕ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಂಗೆ ನೋಡೋದಾದರೆ ಪಂಜಾಬ್ ಸರ್ಕಾರದ ಮೊಟ್ಟ ಮೊದಲನೇ ಬಾರಿಗೆ ಪರಿಶಿಷ್ಟ ವರ್ಗದವರಲ್ಲಿ ಒಳಗಡೆ ಒಂದು ಒಳ ಮೀಸಲಾತಿಯನ್ನು ಏರ್ಪಡಿಸ್ತು ಯಾರ್ಯಾರನ್ನು ಪರಿಶಿಷ್ಟ ವರ್ಗಗಳು ಪರಿಶಿಷ್ಟ ಜಾತಿ ಅಂತಂದ್ಬಿಟ್ಟು ಸೇರಿಸಲಾಗಿತ್ತು ಎಸ್ ಸಿ ವರ್ಗೀಕರಣದಲ್ಲಿ ಪಂಜಾಬ್ನಲ್ಲಿ ಅವುಗಳಲ್ಲಿ ನಡುವೆ ಒಂದು ಇಪ್ಪತ್ತು ಮೂವತ್ತು ಜಾತಿಗಳಿದ್ದರೆ ಅದರ ಒಳಗಡೆ ಪಂಜಾಬ್ನಲ್ಲಿ ವಿಶೇಷವಾಗಿ ವಾಲ್ಮೀಕಿ ಮತ್ತು ಮಜಬಿ ಸಿಕ್ಕಿ ಎನ್ನುವಂತಹ ಎರಡು ಸಮುದಾಯಗಳು ಅತ್ಯಂತ ಹಿಂದುಳಿದವರಾಗಿದ್ದು ಅಂದರೆ ಪರಿಶಿಷ್ಟರೂ ಕೂಡ ಅವರನ್ನು ಅಸ್ಪೃಶ್ಯರನ್ನಾಗಿ ಹಿಂದುಳಿದವರನ್ನಾಗಿ ಕಾಣುವಂಥದ್ದಾಗಿತ್ತು ಹೀಗಾಗಿ ಮೀಸಲ ಪರಿಶಿಷ್ಟ ಮೀಸಲಾತಿಯ ಸೌಲಭ್ಯ ಒಟ್ಟಾರೆ ಪರಿಶಿಷ್ಟ ವರ್ಗಕ್ಕೆ ಸಿಕ್ಕರೂ ಕೂಡ ಅದರಲ್ಲಿ ವರ್ಗೀಕರಣಗೊಂಡಂಥ ಎಲ್ಲ ಜಾತಿಗಳಿಗೂ ಸಮಾನವಾಗಿ ಅದು ಸಿಕ್ತಿರಲಿಲ್ಲ ವಿಶೇಷವಾಗಿ ಈ ಎರಡು ಸಮುದಾಯಗಳು ಅತ್ಯಂತ ಹಿಂದುಳಿದಲ್ ಹಿಂದುಳಿಸಲ್ಪಟ್ಟಿದ್ದವು ಅನ್ನುವ ಕಾರಣಕ್ಕಾಗಿ ಈ ಎರಡು ಸಮುದಾಯಗಳಿಗೆ ವಿಶೇಷವಾದಂಥ ಒಳ ಮೀಸಲಾತಿಯನ್ನು ಪರಿಶಿಷ್ಟ ಮೀಸಲಾತಿಯ ಒಳಗಡೆ ಒಳ ಮೀಸಲಾತಿಯನ್ನು ಕಲ್ಪಿಸಿದ್ದರಿಂದ ಮೊದಲುಗೊಂಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಳ ಪ್ರಯತ್ನಗಳು ಪ್ರಾರಂಭವಾದವು ಅದಾದ ನಂತರ ತೊಂಬತ್ತರ ದಶಕದಲ್ಲಿ ದೊಡ್ಡ ಮಟ್ಟದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾದಿಗರು ವಿಶೇಷವಾಗಿ ತಮಗೆ ಪರಿಶಿಷ್ಟ ಮೀಸಲಾತಿಯ ಒಳಗಡೆ ಒಂದು ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಯಾಕಂತಂದ್ರೆ ಮೀಸಲಾತಿಯ ಸ ಬಹುಪಾಲು ಸೌಲಭ್ಯಗಳು ಒಂದು ನಿರ್ದಿಷ್ಟ ವಿಶೇಷವಾಗಿ ಮಾಲ ಜಾತಿನವರು ಮಾತ್ರ ಸೇರ್ತಿದೆ ಆದ್ದರಿಂದ ನಮಗೆ ಸಿಗಬೇಕು ಅಂತಿದ್ರು ಮಾಲಾ ಮತ್ತು ಮಾದಿಗರ ಆಚೆಗೆ ರೇಲನ್ನ ಸಮುದಾಯದ ಜಾತಿಗಳಿಗೆ ಇನ್ನೂ ಕೂಡ ಸಿಗ್ತಿರಲಿಲ್ಲ ಹೀಗಾಗಿ ಒಳ ಮೀಸಲಾತಿ ಬೇಕು ಅನ್ನುವಂತಹ ಅತಿ ದೊಡ್ಡ ಕೂಗೆದ್ದಿತ್ತು ಅದರ ಭಾಗವಾಗಿ ಎರಡು ಸಾವಿರದಲ್ಲಿ ಆಗಿನ ಆಂಧ್ರ ಪ್ರದೇಶದ ಅವಿಭಜಿತ ಆಂಧ್ರ ಪ್ರದೇಶದ ಸರ್ಕಾರ ವಿಶೇಷ ಮೀಸಲಾ ಒಳ ಮೀಸಲಾತಿಯನ್ನು ಕಲ್ಪಿಸ್ತು ಇದು ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ಐದರಲ್ಲಿ ಇ ವಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಎನ್ನುವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಲನ್ನ ಹತ್ತು ಇದರ ಇದರ ಬಗ್ಗೆ ನಾವು ವಿವರವಾದಂಥ ಹಲವಾರು ಎಪಿಸೋಡ್ಗಳನ್ನ ಮಾಡಿದ್ದೀವಿ ಸಂಕ್ಷಿಪ್ತವಾಗಷ್ಟೇ ಇದರ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತಿನ ತೀರ್ಪಿನ ಮಹತ್ವ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಎರಡು ಸಾವಿರದ ಐದರಲ್ಲಿ ಚಿನ್ನಯ್ಯ ಪ್ರಕರಣದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆಯವರ ನೇತೃತ್ವದ ಐದು ಜನರ ಸಾಂವಿಧಾನಿಕ ಪೀಠ ಈ ರೀತಿ ಪರಿಶಿಷ್ಟ ವರ್ಗದ ಒಳಗಡೆ ಒಳ ಮೀಸಲಾತಿಯನ್ನು ಕಲ್ಪಿಸುವಂಥದ್ದು ಸಂವಿಧಾನ ಬಾಹಿರವಾದದ್ದು ಯಾಕಂತಂದರೆ ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೆರಡರ ಪ್ರಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ರಾಜ್ಯಪಾಲರ ಸಲಹೆ ಮೇರೆಗೆ ರಾಜ್ಯಪಾಲರ ಸಲಹೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಯಾರ್ಯಾರು ತಮ್ಮ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಅಂತ ಗುರುತಿಸಲ್ಪಡ್ತಾರೆ ಅದರ ಸಿ ಶಿಫಾರಸನ್ನು ಪ್ರೆಸಿಡೆಂಟ್ ಕಳಿಸ್ತಾರೆ ತ್ರೀ ಫಾರ್ಟಿ ಒನ್ ಪ್ರಕಾರ ಪ್ರೆಸಿಡೆಂಟ್ ಅದನ್ನು ಡಿಕ್ಲೇರ್ ಮಾಡ್ತಾರೆ ಒಂದು ಸತಿ ಆ ರೀತಿ ಪ್ರೆಸಿಡೆಂಟಿಂದ ಡಿಕ್ಲೇರ್ ಆದಂಥ ಪರಿಶಿಷ್ಟರ ಪಟ್ಟಿಯ ಒಳಗಡೆ ಯಾವುದಾದರೂ ಪರಿಶಿಷ್ಟ ಜಾತಿಗಳನ್ನು ಸೇರಿಸುವುದಾಗಲಿ ಹೊರತೆಗೆಯುವುದನ್ನಾಗಲಿ ಆರ್ಟಿಕಲ್ ಮುನ್ನೂರ ನಲವತ್ತೆರಡರ ಪ್ರಕಾರ ಸಂಸತ್ತೇ ಮಾಡಬೇಕು ಸಂಸತ್ತಿನ ಸಂವಿಧಾನದಲ್ಲಿ ಇವೆರಡೇ ಅವಕಾಶವಿರುವಂಥದ್ದು ಹೀಗಾಗಿ ಮೂರನೇದು ಅಂದರೆ ಪರಿಶಿ ಯಾವುದನ್ನು ಪ್ರೆಸಿಡೆಂಟು ಪರಿಶಿಷ್ಟ ಜಾತಿಗಳು ಅಂತ ಡಿಕ್ಲೇರ್ ಮಾಡ್ತಾರೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದರ ಪ್ರಕಾರ ಅದರೊಳಗಡೆ ಅತಿ ಹಿಂದುಳಿದವರು ಅಂತಂದ್ಬಿಟ್ಟು ಮತ್ತೊಂದು ವರ್ಗೀಕರಣ ಮಾಡುವಂತಹ ಶಾಸನಾತ್ಮಕ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲವೇ ಇಲ್ಲ ಅದೇನಿದ್ರು ಸಂಸತ್ತು ಮಾಡಬೇಕು ಮೊಟ್ಟ ಮೊದಲನೇದಾಗಿ ರಾಜ್ಯ ಸರ್ಕಾರ ಅದನ್ನು ಮುಟ್ಟಂಗೂ ಇಲ್ಲ ಮಾಡೋಂಗೂ ಇಲ್ಲ ಅವರು ಯಾರ್ಯಾರು ಪರಿಶಿಷ್ಟ ಜಾತಿಗಳು ಅಂತ ಮಾತ್ರ ಗುರುತಿಸ್ಬೋದಷ್ಟೇ ಹೊರತು ಅದನ್ನು ತೆಗೆಯೋಕ್ಕೂ ಆಗಲ್ಲ ಸೇರ್ಸೋಕ್ಕೂ ಆಗೋಲ್ಲ ಅದನ್ನು ವರ್ಗೀಕರಣ ಮಾಡೋಕ್ಕೂ ಆಗೋಲ್ಲ ಅನ್ನೋ ಮೊದಲನೇದು ಎರಡನೇದು ಚಿನ್ನಯ ಪ್ರಕರಣದಲ್ಲಿ ಅವತ್ತಿನ ಐದು ಜನರ ಸಾಂವಿಧಾನಿಕ ಪೀಠ ಸ್ಪಷ್ಟವಾಗಿ ಹೇಳಿದ್ದು ಒಂದು ಸತಿ ಯಾರನ್ನು ಪರಿಶಿಷ್ಟ ವರ್ಗದ ಅಡಿಯಲ್ಲಿ ಸೇರಿಸಲಾಗುತ್ತೆ ವರ್ಗೀಕರಣ ಮಾಡಲಾಗುತ್ತೆ ಯಾವ ಆಧಾರದಲ್ಲಿ ಮಾಡಲಾಗುತ್ತೆ ಅಂದರೆ ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರು ಅಂತೇಳಿ ಒಂದು ಸತಿ ಪರಿಶಿಷ್ಟ ವರ್ಗಕ್ಕೆ ಸೇರಿಸಲ್ಪಟ್ಟರು ಅಂತಂದರೆ ಅವರು ಅತ್ಯಂತ ಹಿಂದುಳಿದವರು ಆ ಸಮುದಾಯದ ಒಳಗಡೆ ಅಂತ ಇನ್ನು ಅದರೊಳಗಡೆ ಅವರಲ್ಲಿ ಇನ್ನೂ ಎಷ್ಟು ಹಿಂದುಳಿದವರು ಅಂತ ಅಂದ್ಬಿಟ್ಟು ಚರ್ಚೆಗೆ ಆಸ್ಪದವೇ ಇಲ್ಲ ಒಂದು ಸತಿ ಎಸ್ಸಿ ಅಂದರೆ ಅವರ ಪ್ರಕಾರ ಎಸ್ಸಿ ಅಂತ ವರ್ಗೀಕರಣಗೊಂಡಂಥ ಗುಂಪು ಒಂದು ಹೋಮೋಜಿನಿಯಸ್ ಅಂದರೆ ಎಲ್ಲರೂ ಕೂಡ ಸಮಾನ ರೀತಿಯ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಅನುಭವಿಸಿರ್ತಾರೆ ಆದ್ದರಿಂದ ಅದರಲ್ಲಿ ಒಳವರ್ಗೀಕರಣ ಕೂಡುದನ್ನು ಎರಡು ಆದೇಶವನ್ನು ಕೊಡ್ತು ಒಂದು ರಾಜ್ಯಗಳಿಗೆ ಅಧಿಕಾರ ಇಲ್ಲ ಎರಡನೇದು ಒಂದು ಸತಿ ಇಂದ ವರ್ಗೀಕರಣ ಆದಮೇಲೆ ಅದರ ಮರು ವರ್ಗೀಕರಣ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಅತ್ಯಂತ ಹಿಂದುಳಿದ ಅದು ಹೋಮೋಜಿನಿಯಸ್ ವರ್ಗ ಅನ್ನುವ ಕಾರಣಕ್ಕಾಗಿ ಇದನ್ನು ಈ ತೀರ್ಪು ಬಂದಾದ ಮೇಲೆ ಇನ್ಫ್ಯಾಕ್ಟ್ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಎರಡು ಸಾವಿರದ ಎಂಟರಲ್ಲಿ ಉಷಾ ಮೆಹ್ರಾ ಆಯೋಗ ಅನ್ನೋಂಥ ಒಂದು ಆಯೋಗವನ್ನು ಯು ಪಿ ಎ ಸರ್ಕಾರವೇ ಸ್ಥಾಪನೆ ಮಾಡಿತು ಅದು ಯಾವ ರೀತಿ ಒಳವರ್ಗೀಕರಣವನ್ನು ಕೊಡೋ ನಾವು ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ಕೂಲಂಕುಷ ಅಧ್ಯಯನ ಮಾಡಿ ಸಂವಿಧಾನಕ್ಕೆ ಮುನ್ನೂರ ನಲವತ್ತೊಂದು ಬಾರ್ ಮೂರು ತಿದ್ದುಪಡಿಯನ್ನು ತಂದು ಒಳವರ್ಗೀಕರಣದ ಅಧಿಕಾರವನ್ನು ರಾಜ್ಯಗಳಿಗೆ ಪಡ್ಕೊಳ್ಳುವುದು ಏಕೈಕ ದಾರಿ ಅಂತ ಹೇಳಿದ್ರು ಎರಡು ಸಾವಿರದ ಎಂಟರಲ್ಲಿ ಅವರು ವರದಿ ಕೊಟ್ಟರು ಎರಡು ಸಾವಿರದ ಹದಿನಾಲ್ಕರ ಹದಿಮೂರರ ಹದಿನಾಲ್ಕರ ತನಕ ಯು ಪಿ ಎ ಸರ್ಕಾರವು ಅದರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಮೋದಿ ಸರ್ಕಾರ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ ಉಷಾ ಮೆಹರ ಆಯೋಗದ ಅನುಸಾರವಾಗಿ ಸಂವಿಧಾನ ತಿದ್ದುಪಡಿ ಮಾಡುವಂಥದ್ದು ಅದರ ಬದಲಿಗೆ ಮೇಲ್ಜಾತಿ ಮಧ್ಯಮ ವರ್ಗದವರಿಗೆ ವಿಶೇಷ ಮೀಸಲಾತಿ ಕಲ್ಪಿಸುವುದಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಎಸ್ ವರ್ಗೀಕರಣಕ್ಕೆ ಮಾತ್ರ ರಾತ್ರೋರಾತ್ರಿ ಅವರು ತಿದ್ದುಪಡಿಯನ್ನು ತಂದರು ಎರಡೇ ದಿವಸದಲ್ಲಿ ಎರಡೂ ಸಂಸತ್ತಿನ ಮನೆಗಳಲ್ಲಿ ಅದು ಅನುಮೋದನೆ ಆಯಿತು ರಾತ್ರೋರಾತ್ರಿ ಪ್ರೆಸಿಡೆಂಟ್ ಅದಕ್ಕೆ ಸಹಿ ಹಾಕ್ಬಿಟ್ಟು ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಶೇಕಡ ಹತ್ತರ ಮೀಸಲಾತಿ ಸಿಕ್ತು ಆದರೆ ಏನು ಎರಡು ಸಾವಿರದ ಎಂಟರಲ್ಲಿ ಉಷಾ ಮೆಹರಾ ಆಯೋಗ ಇತ್ತು ಅದನ್ನು ಐದು ವರ್ಷಗಳ ವರ್ಷಗಳ ಕಾಲ ಯು ಪಿ ಎನೂ ಏನೂ ಮಾಡಲಿಲ್ಲ ಹತ್ತು ವರ್ಷಗಳ ಕಾಲ ಅಂತೂ ಇವ್ರಿಗೆ ಅಟ್ಲೀಸ್ಟ್ ಯು ಪಿ ಎ ಸರ್ಕಾರ ಹಲವಾರು ಪಕ್ಷಗಳಿಂದ ಬೆಂಬಲಿತವಾದಂಥ ಒಂದು ಸಮ್ಮಿಶ್ರ ಸರ್ಕಾರ ಆಗಿತ್ತು ಇದು ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅಂತೂ ಇನ್ನೂ ದುಪ್ಪಟ್ಟು ಅಧಿಕಾರವನ್ನು ಪಡ್ಕೊಂಡಿದ್ದಂಥ ಮೋದಿ ಸರ್ಕಾರ ಅದರ ಬಗ್ಗೆ ಏನೂ ಮಾಡಲಿಲ್ಲ ಆ ನಂತರದಲ್ಲಿ ಇದು ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಲತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ನಲ್ಲಿ ಇದೇ ರೀತಿಯಾದ ಂಥ ಒಂದು ಒಳವರ್ಗೀಕರಣ ಮಾಡಿದಾಗ ಅದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಬಂತು ಅರುಣ್ ಮಿಶ್ರಾ ಅವರ ನೇತೃತ್ವದ ಐದು ಜನರ ಸಾಂವಿಧಾನಿಕ ಪೀಠ ಇಲ್ಲ ವಿ ಚಿನ್ನಯ್ಯ ಕೊಟ್ಟಿರೋ ತೀರ್ಪು ತಪ್ಪು ಒಳವರ್ಗೀಕರಣ ಸಾಧ್ಯ ರಾಜ್ಯ ಅಧಿಕ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಕೊಟ್ಟರೂ ಕೂಡ ಏನಾಯಿತು ಅಂತಂದರೆ ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಪಂಜಾಬಿನ ಪ್ರಕರಣದಲ್ಲಿ ತೀರ್ಪು ಕೊಟ್ಟಂಥ ಅರುಣ್ ಮಿಶ್ರಾ ಅವರ ನ್ಯಾಯಪೀಠವು ಐದು ಜನರ ನ್ಯಾಯಾಧೀಶರದ್ದು ಅದು ಸ ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ಹೇಳ್ತು ಮತ್ತು ವರ್ಗೀಕರಣ ಮಾಡಬೇಕು ಅಂತ ಹೇಳಿತು ಆದರೆ ವರ್ಗೀಕರಣ ಮಾಡಬಾರ್ದು ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಿದ್ದು ಈ ಚಿನ್ನಯ ಪ್ರಕರಣದಲ್ಲಿ ಐದು ಜನರ ಸಾಂವಿಧಾನಿಕ ಪೀಠ ಎರಡು ಐದು ಜನರ ಸಾಂವಿಧಾನಿಕ ಪೀಠ ಆಗಿದ್ದರಿಂದ ಇದು ಏಳು ಜನರ ಸಾಂವಿಧಾನಿಕ ಪೀಠಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಶಿಫಾರಸ್ ಮಾಡಿ ಕಳಿಸ್ಕೊಡ್ಲಾಯಿತು ಎರಡು ಸಾವಿರದ ಇಪ್ಪತ್ತರಿಂದ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಎರಡು ಮೂರು ಹಿಯರಿಂಗ್ಗಳಿಗೆ ಬಂತೆ ಹೊರತು ಇದು ಯಾವುದೇ ರೀತಿಯ ವಿಶೇಷವಾದಂಥ ಒಂದು ಚಲನೆ ಪಡ್ಕೊಳ್ಳಿಲ್ಲ ಯಾವಾಗ ಮತ್ತೆ ಚುನಾವಣೆ ಚುನಾವಣಾ ಒತ್ತಡಗಳು ಶುರುವಾಯಿತು ಮತ್ತೆ ಅದರಲ್ಲಿ ಚುನಾವಣೆಗಳು ಅದರ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿನಲ್ಲಿ ಮೂರು ದಿನಗಳ ಕಾಲ ನಿರಂತರವಾಗಿ ಇದರ ಪರವಿರೋಧಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನ ಏಳು ಜನರ ಸಾಂವಿಧಾನಿಕ ಪೀಠ ನಡೆಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟನೇ ತಾರೀಕು ಈ ತೀರ್ಪನ್ನು ರಿಸರ್ವ್ ಇಡಲಾಯಿತು ಆಗ ರಿಸರ್ವ್ ಆಗಿಟ್ಟಂಥ ತೀರ್ಪನ್ನು ಇವತ್ತು ಆಗಸ್ಟ್ ಒಂದಕ್ಕೆ ಅದನ್ನು ತೀರ್ಪನ್ನು ನೀಡಲಾಗಿದೆ ಈಗ ಈ ತೀರ್ಪು ಕೊಡುವುದಕ್ಕೆ ಏಳು ಜನರ ಸಾಂವಿಧಾನಿಕ ಪೀಠದ ಮುಂದೆ ಇದ್ದದ್ದು ಎರಡು ಪ್ರಶ್ನೆಗಳು ಮೊದಲನೇದು ರಾಜ್ಯ ಸರ್ಕಾರಗಳಿಗೆ ಒಳವರ್ಗೀಕರಣ ಪರಿಶಿಷ್ಟರ ಮೀಸಲಾತಿಯ ಒಳವರ್ಗೀಕರಣ ಮಾಡುವ ಅಧಿಕಾರವಿದೆಯಾ ಅದು ಸಂವಿಧಾನದ ಉಲ್ಲಂಘನೆಯಾಗುತ್ತಾ ಎರಡನೇದು ಪರಿಶಿಷ್ಟ ಜಾತಿಗಳ ಜಾತಿಗಳು ಅನ್ನುವಂಥ ಒಂದು ವರ್ಗ ಏನಿದೆ ಅದು ಏಕರೂಪಿ ವರ್ಗವ ಅದರಲ್ಲಿ ಮೇಲು ಹಿಂದುಳಿದ ಅದರಲ್ಲಿ ಹಿಂದುಳಿದವರು ಮೇಲುಳಿದವರು ಅನ್ನುವಂಥ ವರ್ಗೀಕರಣ ಸಾಧ್ಯವಿಲ್ಲವ ಅನ್ನೋ ಎರಡು ಪ್ರಶ್ನೆಗೆ ಈ ಏಳು ಜನರ ಪೀಠ ಪ್ರಧಾನವಾಗಿದೆ ಎರಡೇ ಪ್ರಶ್ನೆ ಇದ್ದಿದ್ದು ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು ಇದಕ್ಕೆ ಆರು ಜನರು ಏಳು ಜನ ಸಾಂವಿಧಾನಿಕ ನ್ಯಾಯಾಧೀಶ ಪೀಠದ ನ್ಯಾಯಾಧೀಶರಲ್ಲಿ ಏಳು ಜನ ಅದರಲ್ಲಿ ಆರು ಜನ ಸಾ ಮುಖ್ಯ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಚಂದ್ರಚೂಡವರು ಮನೋಜ್ ಮಿಶ್ರಾ ವಿಕ್ರಮ್ನಾಥ್ ಜಸ್ಟಿಸ್ ಗವಾಯ್ ಇಡೀ ಪೀಠದಲ್ಲಿದ್ದಂಥ ಏಕೈಕ ಪರಿಶಿಷ್ಟ ಜಾತಿಗೆ ಸೇರಿದಂಥ ನ್ಯಾಯಾಧೀಶರು ಮತ್ತು ಬೇಲಾ ತ್ರಿವೇದಿ ಈ ಥರ ಒಟ್ಟು ಏಳು ಜನ ನ್ಯಾಯಾಧೀಶರು ಯಾರಿದ್ದರು ಮತ್ತು ಪಂಕಜ್ ಮಿತ್ತಲ್ ಇವರಲ್ಲಿ ಬೇಲಾ ತ್ರಿವೇದಿ ಜಸ್ಟಿಸ್ ಬೇಲಾ ತ್ರಿವೇದಿಯವರನ್ನು ಬಿಟ್ಟರೆ ಚೀಫ್ ಜಸ್ಟಿಸ್ ಚಂದ್ರಚೂಡರನ್ನು ಒಳಗೊಂಡಂತೆ ಉಳಿದ ಆರು ಜನ ಜಸ್ಟಿಸ್ ನ್ಯಾ ಜಸ್ಟಿಸ್ಗಳು ನ್ಯಾಯಾಧೀಶರು ಏಕೀಭವಿಸಿ ಈ ಎರಡು ಪ್ರಶ್ನೆಗಳ ಬಗ್ಗೆ ಸಮಾನವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ ಮೊದಲನೇದು ಇಂದಿರಾ ಸಾಹನಿ ಪ್ರಕರಣ ಅಂತ ಒಂದಾಯಿತು ಅದು ಮಂಡಲ ಯೋಗ ಬಂದಾದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಲ್ಲದ ಇತರ ಹಿಂದುಳಿದ ಜಾತಿಗಳು ಅದರ್ ಬ್ಯಾಕ್ವರ್ಡ್ ಕ್ಯಾ ಕ್ಲಾಸಸ್ ಅಂತ ಏನು ಕರೀತಾರೆ ಓ ಬಿ ಸಿ ಓ ಬಿ ಸಿಗಳಿಗೆ ಮೀಸಲಾತಿಯನ್ನು ಏನು ಮಂಡಲಯೋಗ ಕಲ್ಪಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅದರ ಸಾಂವಿಧಾನಿಕತೆಯನ್ನು ವಿಮರ್ಶೆ ಮಾಡುವುದಕ್ಕೆ ವಿಶ್ಲೇಷಣೆ ಮಾಡುವುದಕ್ಕೆ ಒಂಬತ್ತು ಜನರ ಸಾಂವಿಧಾನಿಕ ಪೀಠ ರಚನೆಯಾಗಿತ್ತು ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೀರ್ಪು ಕೊಟ್ಟು ಆ ತೀರ್ಪಿನಲ್ಲಿ ಸಿಕ್ಸ್ಟೀನ್ ಫೋರ್ ಅಂತ ನಮ್ಮ ಸಂವಿಧಾನದಲ್ಲಿ ಏನೊಂದು ಕ್ಲಾಸ್ ಇದೆ ಅಂದರೆ ಯಾವ್ಯಾವ ವರ್ಗ ಮತ್ತು ಸಮುದಾಯಗಳಿಗೆ ಪ್ರಭುತ್ವದ ಅವಕಾಶಗಳಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿರುವುದಿಲ್ಲವೋ ಅವರಿಗೆ ಸಾಕಷ್ಟು ಪ್ರಾತಿನಿಧ್ಯವನ್ನು ಆ ವರ್ಗಗಳಿಗೆ ಒದಗಿಸುವುದಕ್ಕೆ ಸರ್ಕಾರ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಿಕ್ಸ್ಟೀನ್ ಫೋರ್ ಅನ್ನುವಂತಹ ಸಂವಿಧಾನದ ಕ್ಲಾಸು ಅವಕಾಶ ಮಾಡಿಕೊಡುತ್ತೆ ಅದು ಅದನ್ನು ಹೆಂಗೆ ಅವಾಗ ನಿರ್ವಚನ ಮಾಡಲಾಯಿತು ಅಂದರೆ ಅವ್ರ ಮುಂದೆ ಇದ್ದದ್ದು ಕೇವಲ ಒ ಬಿ ಸಿ ವರ್ಗಗಳ ಮೀಸಲಾತಿಯ ಪ್ರಶ್ನೆ ಆದ್ದರಿಂದ ಅದು ಬರೀ ಓ ಬಿ ಅನ್ವಯ ಆಗುತ್ತೆ ಆ ರೀತಿ ಒಳ ಮೀ ಮೀಸಲಾತಿಯನ್ನು ಕಲ್ಪಿಸಬೇಕಾದ್ರೆ ಒಳ ಮೀಸಲಾತಿಯನ್ನು ಕೂಡ ಒ ಬಿ ಸಿಗಳಿಗೆ ಕಲ್ಪಿಸ್ಬೋದು ಅಂತಂದ್ಬಿಟ್ಟು ಆಗ ಸಿಕ್ಸ್ಟೀನ್ ಫೋರ್ನ ಭಾಗವಾಗಿಯೇ ಇಂದಿರಾ ಸಾಹಿನಿ ಪ್ರಕರಣದಲ್ಲಿ ಒಂಬತ್ತು ಜನರ ನ್ಯಾಯಪೀಠ ಅಭಿಪ್ರಾಯವನ್ನು ಪಟ್ಟಿರುತ್ತೆ ಆದರೆ ಸಿಕ್ಸ್ಟೀನ್ ಫೋರ್ನಲ್ಲಿ ಇವರೇನು ಈ ಅಭಿಪ್ರಾಯವನ್ನು ಪಟ್ಟಿದ್ದರು ಇಂದಿರಾ ಸಾಹಿನಿ ಪ್ರಕರಣದ ಒಂಬತ್ತು ಜನರ ನ್ಯಾಯಪೀಠ ಅದು ಕೇವಲ ಒ ಬಿ ಸಿಗಳಿಗೆ ಅದು ಪರಿಶಿಷ್ಟರಿಗೆ ಅನ್ವಯ ಆಗುವುದಿಲ್ಲ ಅನ್ನುವಂಥ ಒಂದು ವಿಶ್ಲೇಷಣೆ ಅಥವಾ ಒಂದು ವ್ಯಾಖ್ಯಾನ ಜುಡಿಷಿಯರಿನಲ್ಲಿ ನ್ಯಾಯಾಂಗದಲ್ಲಿ ನಡ್ಕಂಡು ಬಂದಿತ್ತು ಆದರೆ ಇದನ್ನು ಇವತ್ತು ಅಂದರೆ ನಿನ್ನೆ ಸಾಂವಿಧಾನಿಕ ಪೀಠದ ಆರು ಜನ ನ್ಯಾಯಾಧೀಶರು ಇಲ್ಲ ಯಾವ ಒಳ ಮೀಸಲಾತಿ ಓ ಬಿ ಸಿಗಳಿಗೆ ಅನ್ವಯ ಆಗುತ್ತೋ ಅದೇ ಥರದ ಒಳ ಖಂಡಿತವಾಗಿಯೂ ಕೂಡ ಪರಿಶಿಷ್ಟರಿಗೂ ಆಗುತ್ತೆ ಯಾಕಂದರೆ ಪರಿಶಿಷ್ಟ ವರ್ಗ ಅಂತಂದ್ಬಿಟ್ಟು ಏನು ಹಲವಾರು ಜಾತಿ ಬುಡಕಟ್ಟು ಅಥವಾ ಸಮುದಾಯಗಳನ್ನು ನಾವು ವರ್ಗೀಕರಿಸಿರ್ತೀವಿ ಅವರಲ್ಲಿ ಇವರೆಲ್ಲರೂ ಕೂಡ ಇತರ ಜಾತಿಗಳಿಗೆ ಹೋಲಿಸಿದರೆ ಪರಿಶಿಷ್ಟವಲ್ಲದ ಇತರ ಸವರ್ಣೀಯ ಮೇಲ್ಜಾತಿಗಳಿಗೆ ಹೋಲಿಸಿದರೆ ಇವರೆಲ್ಲರೂ ಕೂಡ ಸಮಾನವಾಗಿ ಬಾಧಿತರು ಸಮಾನವಾಗಿ ಶೋಷಿತರು ಆದರೆ ಈ ವರ್ಗದ ಒಳಗಡೆ ಎಲ್ಲರೂ ಕೂಡ ಏಕರೂಪಿಯಾಗಿಯೇ ಹಿಂದುಳಿದಿರುವಿಕೆಯನ್ನು ಅಥವಾ ಸಮಾನ ರೂಪಿಯಾದಂಥ ಬೇರೆ ಬೇರೆಯಾದಂಥ ಅಡೆತಡೆಗಳನ್ನು ಹೊಂದಿರುವುದಿಲ್ಲ ಹೀಗಾಗಿ ಏಕರೂಪತೆ ಇಲ್ಲದಿರಬೇಕಾದ್ರೆ ಒಂದು ವರ್ಗದಲ್ಲಿ ಆ ಪರಿಶಿಷ್ಟ ವರ್ಗ ಅನ್ನೋದರ ಒಳಗಡೆ ಒಂದು ಒಳ ಮೀಸಲಾತಿಯನ್ನು ಕಲ್ಪಿಸುವುದರ ಮೂಲಕ ಮಾತ್ರ ಒಂದು ನ್ಯಾಯವನ್ನು ಸಲ್ಲಿಸುವುದಕ್ಕೆ ಸಾಧ್ಯ ಆದ್ದರಿಂದ ಪರಿಶಿಷ್ಟ ವರ್ಗಗಳ ಒಳಗಿನ ಮೀಸಲಾತಿ ಮಾಡುವುದೇನಿದೆ ಅದನ್ನು ತ್ರೀ ಫಿಫ್ಟಿ ಮುನ್ನೂರ ನಲವತ್ತೊಂದು ಅಥವಾ ಮುನ್ನೂರ ನಲವತ್ತೊಂದು ಬಾರ್ ಎರಡು ಏನಿದೆ ಅವೆರಡಕ್ಕೂ ವಿರುದ್ಧ ಅಲ್ಲ ಹದಿನೈದು ಬಾರ್ ನಾಲ್ಕು ಅಥವಾ ಹದಿನಾರು ಬಾರ್ ನಾಲ್ಕೇನಿದೆ ಸಂವಿಧಾನದ ಸಮಾನತೆಯ ಕಲಮಗಳೇನಿದೆ ವಿಶೇಷ ಆದ್ಯತೆಯ ಕಲಮಗಳೇನಿದೆ ಅದಕ್ಕೂ ಕೂಡ ಇದು ವಿರೋಧ ಅಲ್ಲ ಆದ್ದರಿಂದ ಇದರ ಮೂಲಕ ಮಾತ್ರ ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜಾತಿಗಳ ಒಳಗೂ ಕೂಡ ಪರಿಶಿಷ್ಟ ಜಾತಿಗಳ ಸ ಮೀಸಲಾತಿಯ ಒಳಗಡೆ ನ್ಯಾಯವನ್ನು ಕಲ್ಪಿಸಬಹ ಕಲ್ಪಿಸ್ಬೋದು ಅಂತೇಳಿ ಏನು ನೆನೆಗುದಿಗೆ ಬಿದ್ದಿತ್ತು ಅಥವಾ ಒಂದು ವಿವಾದಕ್ಕೆ ಒಂದು ರೀತಿಯ ಗೊಂದಲಕ್ಕೆ ಸಿಕ್ಕಿತ್ತು ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮೀಸಲಾತಿ ಬೇಕಾಬೇಡ ಅನ್ನೋ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆಯೇ ಇದನ್ನು ಮಾಡಬೇಕಾಗಿರೋದು ಯಾರು ಇದನ್ನು ಮಾಡಬೇಕಾಗಿರೋದು ರಾಜ್ಯ ಸರ್ಕಾರಗಳೇ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಯಾವ್ಯಾವುದು ಹಿಂದುಳಿದ ಪರಿಶಿಷ್ಟ ಸಮುದಾಯ ಅಂತ ಗುರುತಿಸ್ತಾರೋ ಅವರೇ ಇದರ ಬಗ್ಗೆ ಯಾರು ಪರಿಶಿಷ್ಟ ಜಾತಿಯಿಂದ ಒಂದು ವರ್ಗಕ್ಕೆ ಸೇರಲ್ಪಟ್ಟಿರ್ತಾರೆ ಅದರೊಳಗಡೆ ಯಾರು ಹಿಂದುಳಿದ ಸಮುದಾಯವಾಗಿದ್ದಾರೆ ಅನ್ನೋದನ್ನು ಕೂಡ ಗುರುತಿಸುವ ಜವಾಬ್ದಾರಿ ಹೊಂದಿರ್ತಾರೆ ಆದ್ದರಿಂದ ರಾಜ್ಯಗಳಿಗೆ ಆ ಸಾಂವಿಧಾನಿಕ ಅಧಿಕಾರವಿದೆ ಆದ್ದರಿಂದ ಈವೀಚಿನ ಪ್ರಕರಣದಲ್ಲಿ ಸಾಂವಿಧಾ ಐದು ಜನರ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಕೊಟ್ಟಂಥ ತೀರ್ಪು ತಪ್ಪು ಅಂಥೇಳಿ ಏಳು ಜನರ ಸಾಂವಿಧಾನಿಕ ಪೀಠದಲ್ಲಿ ಆರು ಜನರು ಸರ್ವಸಮ್ಮತಿಯಿಂದ ತೀರ್ಪನ್ನು ನೀಡಿದ್ದಾರೆ ಈಗ ಇಷ್ಟರ ಮಟ್ಟಿಗೆ ಇದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ ಇದರಲ್ಲಿ ಇದಕ್ಕೆ ಭಿನ್ನಮತ ವ್ಯಕ್ತಪಡಿಸಿದಂಥ ಬೇಲಾ ತ್ರಿವೇದಿಯವರು ಇದು ನಿರೀಕ್ಷಿತವಾಗಿತ್ತು ಬೇಲಾ ತ್ರಿವೇದಿಯವರು ಯಾವತ್ತೂ ಸಂವಿಧಾನವನ್ನು ಮತ್ತು ಸಂವಿಧಾನದ ವ್ಯಾಖ್ಯಾನವನ್ನು ಸಾಮಾಜಿಕ ಬದಲಾವಣೆಗೆ ಪೂರಕವಾಗಿ ನಿರ್ವಚನ ಮಾಡಬೇಕು ಅನ್ನುವ ಸಿದ್ಧಾಂತದಲ್ಲಿ ಯಾವತ್ತೂ ನಂಬಿಕೆ ಇಟ್ಟವರಲ್ಲ ಸಂವಿಧಾನವನ್ನು ಸಂಪ್ರದಾಯಶೀಲವಾಗಿ ಮಾತ್ರ ವ್ಯಾಖ್ಯಾನ ಮಾಡಬೇಕು ಕಾನೂನುಗಳಲ್ಲಿರೋ ರೂಲ್ಸು ನಿಯಮಗಳು ಮುಖ್ಯ ಅಂತೇಳಿ ಅವರು ತಮ್ಮ ತೀರ್ಪಿನಲ್ಲಿ ಮೂರು ಜನರ ನ್ಯಾಯಾಧೀಶರು ಇದನ್ನು ಏಳು ಜನರ ನ್ಯಾಯಪೀಠಕ್ಕೆ ವರ್ಗಾಯಿಸಿದ್ದೇ ತಪ್ಪು ಅದಕ್ಕೆ ಯಾವುದೂ ಕಾರಣವೇ ಇರಲಿಲ್ಲ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಯಾವುದೇ ವರ್ಗೀಕರಣ ಮಾಡುವ ಅಧಿಕಾರವಿಲ್ಲ ಅದೇನಿದ್ರೂ ಕೂಡ ಸಂಸತ್ತು ಪ್ರೆಸಿಡೆಂಟ್ ಮಾಡಬೇಕು ಅಂತೇಳಿ ಅದನ್ನು ಸಾರಾಸಗಟ್ಟು ತಿರಸ್ಕರಿಸ್ತಾರೆ ಅದು ಮೈನಾರಿಟಿ ಒಪಿನಿಯನ್ನು ಈಗ ಜಾರಿಯಾಗುವುದು ಬಹುಸಂಖ್ಯಾತರ ಬಹುಸಂಖ್ಯಾತ ನ್ಯಾಯಾಧೀಶರು ಅಂದರೆ ಆರು ಇಷ್ಟೋನ್ನಲ್ಲಿ ಆರು ಜನ ಸರ್ವಸಮ್ಮತಿಯಿಂದ ಈ ಎರಡು ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದು ಮಾತ್ರ ಇವತ್ತು ಜಾರಿಗೆ ಬರುತ್ತೆ ಇಷ್ಟರ ಮಟ್ಟಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಜಾರಿಗೆ ಬಂದಂಥ ಈ ಒಳ ಮೀಸಲಾತಿಯ ಬಗ್ಗೆ ಮತ್ತು ಎರಡು ಸಾವಿರದ ನಂತರ ಏನು ಎಸ್ಪೆಷಲಿ ಇವೀಚನೆಯ ಜಡ್ಜ್ಮೆಂಟ್ ಆದ ಮೇಲೆ ಏನೊಂದು ದೊಡ್ಡ ಗೊಂದಲ ಆತಂಕಗಳು ಸೃಷ್ಟಿಯಾಗಿತ್ತು ಮತ್ತು ಒಳ ಮೀಸಲಾತಿ ಬೇಕು ಅಂತ ಪರಿಶಿಷ್ಟ ಜಾತಿಗಳ ಒಳಗಡೆ ಇನ್ನೂ ಅತ್ಯಂತ ಹಿಂದುಳಿದ ಮತ್ತು ಬೇರೆ ರೀತಿಯಾದಂಥ ಶೋಷಣೆಗಳು ಒಳಗಾಗಿರುವ ಸಮುದಾಯಗಳು ದೇಶದ ಹಲವಾರು ರಾಜ್ಯಗಳಲ್ಲಿ ಸುಮಾರೊಂದು ಮೂರು ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ರು ಕರ್ನಾಟಕದಲ್ಲೂ ಕೂಡ ಇಲ್ಲಿ ಏನು ಹಲವಾರು ರೀತಿಯಲ್ಲಿ ಶೋಷಿತ ಸಮುದಾಯಗಳು ಶೋಷಣೆ ಶೋಷಿತ ಸಮುದಾಯದ ಒಳಗಡೆ ಇನ್ನೂ ಅತ್ಯಂತ ಶೋಷಿತ ಸಮುದಾಯಗಳು ಮಾದಿಗ ಹೋರಾಟದ ದಂಡೋರ ಮಾದಿಗ ಹೋರಾಟ ಸಮಿತಿಗಳು ಇವರೇನು ಹೋರಾಟ ಮಾಡ್ಕೊಂಡು ಬರ್ತಿದ್ರು ಅವರಿಗೆ ದೊಡ್ಡ ರೀತಿಯಲ್ಲಿ ಜಯ ಸಿಕ್ಕಂಗಾಗಿದೆ ಕಳೆದ ಐದಾರು ವರ್ಷಗಳಲ್ಲಿ ದಲಿತ ಸಮುದಾಯದ ಒಳಗಡೆಯೂ ಕೂಡ ಒಗ್ಗಟ್ಟಿನಿಂದಾಗಿ ಯಾರಿಗೆ ಅತಿ ಹೆಚ್ಚು ಅನ್ಯಾಯ ಆಗಿದೆಯೋ ಅವರಿಗೆ ಮೊದಲ ಆದ್ಯತೆ ಸಿಗಬೇಕು ಅನ್ನುವಂತಹ ಒಂದು ಪ್ರಜಾತಾಂತ್ರಿಕವಾದಂಥ ತತ್ವವೂ ಕೂಡ ದಲಿತ ಸಮುದಾಯ ಒಳಗೂ ಕೂಡ ಕರ್ನಾಟಕದಲ್ಲಿ ರೂಪುಗೊಂಡಿತ್ತು ಅದೊಂದು ಸಕಾರಾತ್ಮಕ ಅಂಶ ಅಷ್ಟರ ಮಟ್ಟಿಗೆ ಇವತ್ತು ಪರಿಶಿಷ್ಟರ ಹೋರಾಟಕ್ಕೆ ಒಂದು ಜಯ ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಿದೆ ಇದಿಷ್ಟು ಇದರ ಸಕಾರಾತ್ಮಕ ಅಂಶ ಆದರೆ ಅದೇ ವೇಳೆಗೆ ಸುಪ್ರೀಂ ಕೋರ್ಟ್ನ ಈ ಬೇಲಾ ತ್ರಿವೇದಿಯವ್ರನ್ನ ಬಿಟ್ಬಿಡೋಣ ಅವ್ರು ಯಾವುದನ್ನು ಒಪ್ಪಲಿಲ್ಲ ಈ ಆರು ಜನ ನ್ಯಾಯಾಧೀಶರಲ್ಲೂ ಕೂಡ ಯಾವ ಎರಡು ಪ್ರಶ್ನೆ ತಮ್ಮ ಮುಂದೆ ಇತ್ತು ಆ ಎರಡು ಪ್ರಶ್ನೆಗೆ ಸಾಂವಿಧಾನಿಕ ಉತ್ತರ ಕೊಟ್ಟು ನ್ಯಾಯ ಕಲ್ಪಿಸಿಕೊಡುವುದರ ಜೊಜ್ಜೊತೆಗೆ ಕೇಳಿಲ್ಲದ ಪ್ರಶ್ನೆಗಳಿಗೂ ಕೂಡ ಇವರು ಉತ್ತರ ಕೊಡುವಂತಹ ಒಂದು ಏನನ್ನಬೇಕು ನ್ಯಾಯಿಕ ನ್ಯಾಯಾಂಗಿಕ ಅಧಿಕ ಪ್ರಸಂಗತನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಉದಾಹರಣೆಗೆ ಇದರಲ್ಲಿ ಪರಿಶಿಷ್ಟರ ಜಾತಿಯ ಒಳಗಡೆ ಕ್ರೀಮಿ ಲೇಯರ್ ಪದರ ನೀತಿ ಅನ್ವಯವಾಗಬೇಕಾ ಅನ್ನುವ ಪ್ರಶ್ನೆ ಅದು ತನ್ನಂತೆ ತಾನೇ ಒಂದು ವಿಶೇಷ ಲಾ ಲೀಗಲ್ ಕ್ವಶನ್ ಅದು ಆ ಪ್ರಶ್ನೆ ಇವತ್ತಿನ ಈ ಪ್ರಕರಣದಲ್ಲಿ ಇರಲಿಲ್ಲ ಆದರೂ ಕೂಡ ಜಸ್ಟಿಸ್ ಗವಾಯ್ ಅವರು ಅಂದರೆ ವಿಶೇಷವಾಗಿ ಈ ಏಳು ಜನರ ಸಾಂವಿಧಾನಿಕ ಪೀಠದಲ್ಲಿ ಇದ್ದಂಥ ಏಕೈಕ ದಲಿತ ನ್ಯಾಯಾಧೀಶರಾದಂಥ ಜಸ್ಟಿಸ್ ಗವಾಯ್ ಅವರು ಸರ್ವಸಮ್ಮತಿಯಿಂದ ಈಗಾಗಲೇ ಹೇಳಿದಂತೆ ಆ ಎರಡು ಪ್ರಶ್ನೆಗಳಿಗೆ ಒಳ ಮೀಸಲಾತಿ ಬೇಕು ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಹೇಳುವುದರ ಜೊ ಜೊತೆಗೆ ನಿಜಕ್ಕೂ ಕೂಡ ಇದರ ಸೌಲಭ್ಯ ಎಲ್ಲರಿಗೂ ಸಿಗಬೇಕು ಅಂತಂದರೆ ಯಾವ ರೀತಿ ಒ ಬಿ ಸಿಗಳಲ್ಲಿ ಒಂದು ಕ್ರಿಮಿ ಲೇಯರ್ಗಳನ್ನು ಈಗಾಗಲೇ ಮಕ್ರಿ ಮಿಲೆಯರ್ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಾದಾಗೆ ಇಡೀ ಜಾತಿಗಳ ಒಳಗಡೆ ಎಲ್ಲ ಜಾತಿನವ್ರಿಗೂ ಜಾತಿಯಲ್ಲಿರುವ ಎಲ್ಲರಿಗೂ ಕೂಡ ಜಾತಿ ಮೀಸಲಾತಿ ಸಿಗುವುದರ ಬದಲಿಗೆ ಆ ಜಾತಿನಲ್ಲಿ ಯಾರು ಈಗಾಗಲೇ ಮೇಲ್ ಸರಿದಿದ್ದಾರೆ ಮೇಲ್ಚಲನೆ ಹೊಂದಿದ್ದಾರೆ ಅವರಿಗೆ ಮೀಸಲಾತಿಯ ಸೌಲಭ್ಯವನ್ನು ಕೊಡಬಾರ್ದು ಅವ್ರಿಗೆ ಯಾಕಂದರೆ ಅವರೇ ಮೀಸಲಾತಿ ಸೌಲಭ್ಯವನ್ನು ಪರಂಪರಾಗತವಾಗಿ ಉಂಡುಬಿಟ್ರೆ ಉಳಿದ ಸಮುದಾಯದ ಇತರ ಸದಸ್ಯರಿಗೆ ಮೀಸಲಾತಿ ಸಿಗುವುದಿಲ್ಲ ಅದರಿಂದ ಈ ಪದರ ಏನಿದೆ ಅಂದರೆ ಇಡೀ ಒಂದು ಸಮಾಜವನ್ನು ಕೆನೆ ಅಂತ ಅಂದ್ಕೊಂಡ್ರೆ ಹಾಲು ಅಂತ ಅಂದ್ಕೊಂಡ್ರೆ ಈ ಹಾಲು ಈ ಒಟ್ಟಾರೆ ಸಾಮಾಜಿಕ ಚಲನೆಯಲ್ಲಿ ಉಕ್ಕಿ ಒಂದು ಮೇಲ್ಪದರದ ಕೆನೆಯನ್ನು ಸೃಷ್ಟಿಸುತ್ತೆ ಅವರು ಈ ಹಾಲಿನ ಸಮುದಾಯದ ಭಾಗವೇ ಆಗಿದ್ದರೂ ಕೂಡ ಅವರು ಮೇಲೆ ಬಂದಿರ್ತಾರೆ ಮೇಲೆ ಬಂದಿದ್ದು ಶೈಕ್ಷಣಿಕ ಆರ್ಥಿಕವಾದಂಥ ಸೌಲಭ್ಯಗಳನ್ನು ಪಡ್ಕೊಂಡಿರ್ತಾರೆ ಅವರುಗಳನ್ನು ಹೊರತೆಗೆದರೆ ಮಾತ್ರ ಇನ್ನುಳಿದ ಸಮುದಾಯಗಳಿಗೆ ಸಿಗುತ್ತೆ ಆದ್ದರಿಂದ ಪದರ ನೀತಿ ಕ್ರೀಮಿ ಲೇಯರ್ ಅನ್ನುವಂಥ ಒಂದು ನೀತಿಯನ್ನು ಒ ಬಿ ಸಿ ಮೀಸಲಾತಿಯ ಸಂದರ್ಭದಲ್ಲಿ ಅಲ್ಲೂ ಕೂಡ ಮಂಡಲ್ ಕಮಿಷನ್ ಸಂದರ್ಭದಲ್ಲೂ ಕೂಡ ಅದೇನು ಪ್ರಶ್ನೆ ಮುಂದಿರಲಿಲ್ಲ ಆದರೂ ಕೂಡ ಆ ಪ್ರಶ್ನೆಯನ್ನು ತಾವೇ ಹಾಕ್ಕೊಂಡು ಒ ಬಿ ಸಿಗಳಲ್ಲಿ ಪದರ ನೀತಿಯನ್ನು ಇಂದಿರಾ ಸಹನಿ ಪ್ರಕರಣದಲ್ಲಿ ಅಳವಡಿಸ್ಲಾಯಿತು ಅದು ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಥರ ಇತ್ತು ಎಂಟು ಲಕ್ಷ ಮೀ ಇದ್ದರೆ ಅದು ಕೆನೆಪದರ ನೀತಿ ಅಂದರು ಎಂಟು ಲಕ್ಷ ಯಾವಾಗ ಯಾವ ಮಾನದಂಡ ಇತ್ಯಾದಿಗಳೆಲ್ಲವೂ ಕೂಡ ಚರ್ಚೆಯಲ್ಲಿರುವ ವಿಷಯ ಆದರೆ ಅದೇ ಮಾನದಂಡವನ್ನು ಪರಿಶಿಷ್ಟ ಜಾತಿಗಳಿಗೆ ಅನ್ವಯಿಸುವುದಕ್ಕೆ ಸಾಧ್ಯವ ಅನ್ನುವಂತಹ ಪ್ರಶ್ನೆ ಉದ್ದಕ್ಕೂ ಕೂಡ ಇದ್ದೇ ಇತ್ತು ಯಾಕಂತಂದರೆ ಇವರು ಒ ಬಿ ಸಿಗಳ ಒಳಗಡೆ ಯಾಕಂತಂದರೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ನ್ಯಾಯಮೂರ್ತಿ ಚಂದ್ರಚೂಡವರು ಮತ್ತು ಮನೋಜ್ ಮಿಶ್ರಾ ಅವರು ಜಂಟಿಯಾಗಿ ಬರೆದಂಥ ಆ ತೀರ್ಪಿನಲ್ಲಿ ಯಾತಕ್ಕಾಗಿ ಲೇಯರ್ನ ಪರಿಶಿಷ್ಟರಿಗೆ ಅನ್ವಯಿಸಲಿಕ್ಕೆ ಬರುವುದಿಲ್ಲ ಅಂದ್ಬಿಟ್ಟು ಇಂದಿರಾ ಸಹನಿ ಪ್ರಕರಣದಲ್ಲಿ ವಾದ ಮಾಡಲಾಯಿತು ಅಂತ ಕೆಲವೆರಡು ಉದಾಹರಣೆಗಳನ್ನ ಇಡ್ತಾರೆ ನೀವು ಮೇಲ್ಪದರಗೊಂಡರೆ ಕೆನೆ ಹಾಲಿನಲ್ಲಿ ನೀವು ಮೇಲ್ಪದರ ಕೆನೆ ಪದರವಾಗಿ ರೂಪುಗೊಂಡರೆ ಅದರ ಹಿಂದುಗಡೆ ಇರುವ ತಿಳುವಳಿಕೆ ಏನಪ್ಪ ಅಂದರೆ ಆ ಕೆನೆ ಪದರದಲ್ಲಿರುವಂತಹ ಒಂದು ವರ್ಗ ಒಂದು ಸೀಮಿತವಾದ ಸ್ತರ ಏನಿದೆ ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೂರು ದೃಷ್ಟಿನಲ್ಲೂ ಕೂಡ ಸಾಮಾನ್ಯ ಕ್ಯಾಟಗರಿಯವರ ಜೊತೆ ಸರಿಸಮಾನವಾಗಿ ಬಂದ್ಬಿಟ್ಟಿರ್ತಾರೆ ಅಂದರೆ ಬರೀ ಆರ್ಥಿಕ ಚಲನೆ ಶೈಕ್ಷಣಿಕ ಸವಲತ್ತುಗಳು ಮುಂಚಲನೆ ಮಾತ್ರವಲ್ಲದಿಲ್ಲ ಸಾಮಾಜಿಕವಾಗೂ ಮುಂದುವರೆದಿರ್ತಾರೆ ಆದ್ದರಿಂದ ಜನರಲ್ ಕೆಟಗರಿಗೂ ಹಾಗೂ ಒ ಬಿ ಸಿ ಸಮುದಾಯಗಳ ಈ ಕೆನೆ ಪದರದ ಕೆಟಗರಿಗೂ ವ್ಯತ್ಯಾಸ ಇರುವುದಿಲ್ಲ ಆದ್ದರಿಂದ ಅವ್ರನ್ನ ನೀವು ಜನರಲ್ ಕೆಟಗರಿ ಅಂತಲೇ ಪರಿಗಣಿಸ್ಬೋದು ಅಂತ ಇದ್ದಂಥ ಒಂದು ತಿಳುವಳಿಕೆ ಆದರೆ ಅದನ್ನು ಪರಿಶಿಷ್ಟ ಸಮುದಾಯಗಳಿಗೆ ಯಾಕೆ ಅನ್ವಯಿಸೋಕ್ಕಾಗಲ್ಲ ಅಂತಂದರೆ ಎಕನಾಮಿಕ್ ಮೊಬಿಲಿಟಿ ಆರ್ಥಿಕ ಚಲನೆ ಶೈಕ್ಷಣಿಕ ಚಲನೆ ಸಿಕ್ಕರೂ ಕೂಡ ಸಾಮಾಜಿಕ ಚಲನೆ ಯಾವತ್ತಿಗೂ ಸಿಗುವುದಿಲ್ಲ ಪರಿಶಿಷ್ಟರಿಗೆ ಯಾಕಂದರೆ ಈ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಒ ಬಿ ಸಿಗಳಲ್ಲಾದರೂ ಒಂದಷ್ಟು ಒಳಗೊಂಡು ಹೊರಗೊಂಡು ಮಾಡುವ ಸಾಧ್ಯತೆ ಇರುತ್ತದೆ ಹೊರತು ಅಸ್ಪೃಶ್ಯ ಜಾತಿಗಳನ್ನು ವಿಶೇಷವಾಗಿ ಸಾಮಾಜಿಕವಾಗಿ ಚಲನೆಯಾಗುವುದು ಸಾಧ್ಯವೇ ಇಲ್ಲ ಯಾಕೆ ಜ ಯಾಕಂದರೆ ಜಾತಿ ವ್ಯವಸ್ಥೆ ನಿಂತಿರುವುದೇ ಈ ರೀತಿ ಅಸ್ಪೃಶ್ಯ ಸವರ್ಣ ಅನ್ನುವ ಆಧಾರದಲ್ಲಿ ಹೀಗಾಗಿ ಇದು ಅಲ್ಲಿಗೆ ಅನ್ವಯಿಸುವುದಕ್ಕೆ ಬರುವುದಿಲ್ಲ ಅನ್ನುವ ತರ್ಕವನ್ನು ಅವರು ಮುಂದಿಟ್ಟಿದ್ದರು ಈ ಕಾರಣಕ್ಕಾಗಿಯೇ ಜಸ್ಟಿಸ್ ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಅವರ ತೀರ್ಪಿನಲ್ಲಿ ಒಟ್ಟಾರೆಯಾಗಿ ಒಳ ಮೀಸಲಾತಿಯನ್ನು ಎತ್ತಿ ಹಿಡಿದ್ರೂ ಕೂಡ ಈ ಕ್ರೀಮಿ ಲೇಯರ್ ವಿಷಯದ ಬಗ್ಗೆ ಅವರೇನೂ ಮಾತಾಡುವುದಿಲ್ಲ ಜಸ್ಟಿಸ್ ಗವಾಯ್ ಅವರು ಮತ್ತೊಂದು ಕಡೆ ಏನು ಹೇಳ್ತಾರೆ ಕ್ರೀಮಿ ಲೇಯರ್ ಅನ್ವಯಿಸುವುದು ತುಂಬ ಮುಖ್ಯ ಐ ಎ ಎಸ್ ಆಫೀಸರ್ ಮಗ ಮತ್ತು ಒಬ್ಬ ಒಂದೇ ಸಮುದಾಯದಲ್ಲಿ ಒಬ್ಬ ದಲಿತ ಐ ಎ ಎಸ್ ಆಫೀಸರು ಒಬ್ಬ ದಲಿತ ರೈತ ಕೂಲಿ ಮಗ ಒಂದೇ ಕಡೆ ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಒಬ್ಬೊಂದು ಕಡೆ ಒಬ್ಬ ದಲಿತ ಐ ಎ ಎಸ್ ಆಫೀಸರ್ ಆದರೆ ಅವರನ್ನು ಹೊರಗಿಟ್ಟು ಈ ದಲಿತ ರೈತ ಕೂಲಿಯ ಮಗ ಇರ್ದೇ ಅವ್ರಿಗೆ ಮೀಸಲಾತಿ ದಕ್ಕೋ ಥರ ಮಾಡಬೇಕು ಅಂಥೇಳಿ ಒಂದು ಉದಾಹರಣೆಯನ್ನು ಮುಂದಿಡ್ತಾರೆ ಮತ್ತು ಇನ್ನೊಂದು ಉದಾಹರಣೆ ಏನು ಹೇಳ್ತಾರೆ ಸಾಮಾನ್ಯವಾಗಿ ಈ ಥರ ಮೀಸಲಾತಿ ಪಡೆದವರಲ್ಲಿ ಯಾವ ರೀತಿ ಮನೋಭಾವ ಇರುತ್ತೆ ಅಂದರೆ ಒಂದು ಜನರಲ್ ಕಂಪಾರ್ಟ್ಮೆಂಟ್ಗೆ ನಾವು ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಬಿಟ್ಟರೆ ನಾವೆಂಗೋ ಹತ್ತು ಒಳಗಡೆ ಸೇರ್ಕೋಬೇಕು ಇನ್ನೊಂದು ಸ್ಟೇಷನ್ ಬಂತು ಅಂದರೆ ಅಲ್ಲಿ ಕಾಯ್ತಿರೋರು ಒಳಗೆ ಬರಬಾರ್ದು ಅಂತ ಏನು ಬಾಗಿಲು ಮುಚ್ಚಿಬಿಡ್ತಾರೆ ಆ ಥರ ಮನೋಭಾವ ಇಲ್ಲಿ ಕ್ರಿಮಿ ಲೇಯರ್ನಲ್ಲಿ ಇರುತ್ತೆ ಅನ್ನುವಂಥ ಉದಾಹರಣೆಯನ್ನು ಕೊಡ್ತಾರೆ ಮೇಲ್ನೋಟಕ್ಕೆ ಈ ತರ್ಕ ಸರಿಯಾದದ್ದು ಸಹಜವಾದದ್ದು ಅಂತ ಕಂಡರೂ ಕೂಡ ಇದರೊಳಗಡೆ ಇನ್ನೊಂದಿದೆ ಒಂದು ಸಹಜವಾಗಿಯೇ ಇವತ್ತು ದಲಿತ ಮೀಸಲಾತಿ ಅನ್ನುವಂಥದ್ದು ಇವತ್ತು ದೇಶದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಜನ ಪರಿಶಿಷ್ಟ ಸಮುದಾಯದವರಿದ್ದರೆ ಅದರಲ್ಲಿ ದಲಿತ ಮೀಸಲಾ ಪರಿಶಿಷ್ಟ ಮೀಸಲಾತಿಯ ಲಾಭವನ್ನು ಇದುವರೆಗೂ ಪಡೆದವರು ಹಬ್ಬಬ್ಬ ಅಂದರೆ ಎರಡೆರಡೂವರೆ ಕೋಟಿ ಜನವೇ ಅದರಲ್ಲಿ ವಿಶೇಷವಾದಂಥ ವ್ಯತ್ಯಾಸ ಏನೂ ಇಲ್ಲ ಈಗಂತೂ ಮೀಸಲಾತಿ ಇನ್ನೂ ಕಡಿಮೆ ಕಡಿಮೆ ಆಗ್ತಾಯಿದೆ ಇನ್ನು ಅವಕಾಶಗಳು ಇನ್ನೂ ಕಡಿಮೆ ಆಗ್ತದೆ ಆದರೆ ಇದನ್ನು ನೀವು ಐ ಎ ಎಸ್ ಆಫೀಸರ್ ಮತ್ತು ದಲಿತ ರೈತ ಕೂಲಿ ಅಂತ ಹೋಲಿಸಲಿಕ್ಕೆ ಬರುತ್ತಾ ಅನ್ನುವ ಪ್ರಶ್ನೆಯೂ ಅದ್ರ ಜೊ ಜೊತೆಗೆ ಬರುತ್ತೆ ಯಾಕಂದರೆ ಹದಿನಾರು ಬಾರ್ ನಾಲ್ಕು ಏನು ಹೇಳುತ್ತೆ ನಿಮಗೆ ಸರ್ಕಾರದಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇರಬೇಕು ದಲಿತರಲ್ಲಿ ದಲಿತ ಮೀಸಲಾತಿಯ ಪ್ರಶ್ನೆಗೆ ಬಂದಾಗ ಪರಿಶಿಷ್ಟರ ಮೀಸಲಾತಿಯ ಬ ಪ್ರಶ್ನೆಗೆ ಬಂದಾಗ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಡಿ ಹುದ್ದೆಗಳಲ್ಲಿ ಯಾವ ಪ್ರಮಾಣದ ಜನಸಂಖ್ಯೆ ಇದೆಯೋ ಆ ಪ್ರಮಾಣದ ಅಧಿಕಾರಿಗಳು ಕ್ಲಾಸ್ ಎ ಕ್ಲಾಸ್ ಬಿನಲ್ಲೂ ಕೂಡ ಇರಬೇಕು ಈಗ ಕ್ಲಾಸ್ ಎ ಅಧಿಕಾರಿ ಆಗಬೇಕು ಅನ್ನೋ ಒಬ್ಬ ಐ ಎ ಎಸ್ ಆಫೀಸರು ಮತ್ತು ಅಧಿಕಾರಿ ಆಗಬೇಕು ಅಂತಾದರೆ ಪ್ರಮೋಷನಲ್ಲಿ ಬರಬೇಕು ಅಂದರೆ ಆತ ಕ್ಲಾಸ್ ಬಿನಲ್ಲಾದರೂ ಇರಬೇಕು ಮೊದಲು ಕ್ಲಾಸ್ ಬಿಗೆ ಬಂದ ತಕ್ಷಣ ಆರ್ಥಿಕ ಮಾನದಂಡಗಳಲ್ಲಿ ಇವರು ಕ್ರಿಮಿಲೇಯರ್ ಆಗಿಬಿಟ್ರೆ ಮೀಸಲಾತಿಯ ಸೌಲಭ್ಯ ಇಲ್ಲದೆ ಅವರು ಕ್ಲಾಸ್ ಬರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿಮಗೆ ಈಗಾಗಲೇ ಏನು ಹೇಳಲಾಗ್ತಿದೆ ಸೂಕ್ತ ಅಭ್ಯರ್ಥಿಯ ಕೊರತೆಯ ಕಾರಣದಿಂದಾಗಿ ಮೀಸಲಾತಿಯನ್ನು ತುಂಬಲಾಗುತ್ತಿಲ್ಲ ಅಂತ ಹೇಳಿ ಯಾವ ರೀತಿ ಮೀಸಲಾತಿಯ ಹುದ್ದೆಗಳು ಬ್ಯಾಕ್ಲಾಗ್ ಆಗ್ತವೆ ಅಥವಾ ಹುದ್ದೆ ತುಂಬಲಿಲ್ಲ ಅಂತ ಜನರಲ್ಗೆ ಅದು ಟ್ರಾನ್ಸ್ಫರ್ ಆಗ್ತದೆ ಆ ರೀತಿ ನೀವು ಈಗಿರುವ ಕ್ರಿಮಿಲೆಯಲ್ಲಿರೋ ಬೇರೆ ಬೇರೆ ಹಂತದಲ್ಲಿ ಯಾಕಂದರೆ ನೀವೊಂದು ವರ್ಷಕ್ಕೆ ಎಂಟು ಲಕ್ಷ ಅಂತ ಒಂದು ಮಾನದಂಡವನ್ನು ಹಾಕ್ಬಿಟ್ರೆ ಅವಾಗೇನಾಗುತ್ತೆ ವರ್ಷಕ್ಕೆ ಎಂಟು ಲಕ್ಷ ಅಂತಂದರೆ ನಿಮಗೆ ಒಂದು ಅರವತ್ತು ಸಾವಿರ ರೂಪಾಯಿ ಸಂಬಳ ಬಂದರೆ ಇವತ್ತು ಅರವತ್ತೈವತ್ತು ಅರವತ್ತು ಸಾವಿರ ಅಂತಂದರೆ ನಿಮಗೆ ಒಬ್ಬ ಕ್ಲಾಸ್ ಸೀನಲ್ಲಿರುವ ಒಬ್ಬ ಎಂಪ್ಲಾಯಿಗೂ ಕೂಡ ಅಷ್ಟು ಹಣ ಬರುತ್ತೆ ಅಂತಂದರೆ ಅವ್ರನ್ನ ನೀವು ಹೊರಗಿಟ್ಟುಬಿಟ್ರೆ ಅವರ ಮಕ್ಕಳಿಗೆ ಈ ಮೀಸಲಾತಿ ಸೌಲಭ್ಯ ಇಲ್ಲ ಅನ್ನೋ ಥರ ಮಾಡಿಬಿಟ್ರೆ ಅಥವಾ ಇವರನ್ನ ಮೀಸಲಾತಿಯಿಂದ ಹೊರಗಡೆ ತೆಗೆದುಬಿಟ್ರೆ ಅವರು ಕ್ಲಾಸ್ ಸಿ ಇಂದ ಕ್ಲಾಸ್ ಬಿಗೋ ಕ್ಲಾಸ್ ಬಿ ಇಂದ ಕ್ಲಾಸ್ ಎಗೋ ಹೋಗೋಕೆ ಸಾಧ್ಯವೇ ಇಲ್ಲ ಹೀಗಾಗಿ ಸೂಕ್ತ ಅಭ್ಯರ್ಥಿಗಳ ಕೊರತೆ ವ್ಯವಸ್ಥಿತವಾಗಿ ಉತ್ಪಾದನೆ ಆಗುವಂತಹ ಒಂದು ಸಂದರ್ಭ ಹುಟ್ಟು ಬರುತ್ತೆ ಎನ್ನುವ ಪ್ರಧಾನ ಆಕ್ಷೇಪ ಇದರಿಂದಗಡೆ ಇದೆ ನೀವು ಕ್ರೀಮಿ ಲೇಯರ್ನ ತೆಗೆದುಬಿಟ್ರೆ ಆಗ ಪ್ರತಿಯೊಂದು ಆ ಹುದ್ದೆಗಳಲ್ಲೂ ಕೂಡ ಅಡಿಕುವೇಟ್ ರೆಪ್ರೆಸೆಂಟೇಷನ್ ಎಲ್ಲಿಂದ ಬರುತ್ತೆ ಮೀಸಲಾತಿಯ ಪ್ರಧಾನ ಉದ್ದೇಶವೇ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಆದರೆ ಅಡಿಕ್ಯೇಟ್ ರೆಪ್ರೆಸೆಂಟೇಷನ್ನ ಈ ಒಂದು ಕ್ರಿಮಿ ಲೇಯರ್ ನಿರಾಕರಿಸುತ್ತೆ ಅಂತಂದರೆ ಮೀಸಲಾತಿಯ ಉದ್ದೇಶವೇ ನಿರಾಕರಣೆ ಆಗೋದಿಲ್ವಾ ಹೀಗಾಗಿ ಇದರಲ್ಲಿ ಎರಡೂ ಇದೆ ಒಂದು ಕೇವಲ ಕೆಲವೇ ವರ್ಗದವರು ಮೀಸಲಾತಿಯ ಸೌಲಭ್ಯವನ್ನು ನಿರಂತರವಾಗಿ ಅನುಭವಿಸ್ತಾ ಇರೋದು ಅವ್ರಿಗಿಂತ ಹಿಂದುಳಿದವ್ರಿಗೆ ಲಭ್ಯ ಆಗದೇ ಇರೋದು ಕೂಡ ವಾಸ್ತವ ಸಂಗತಿ ಆ ಕಾರಣಕ್ಕಾಗಿ ಕ್ರಿಮಿ ಲೇಯರ್ನ ತೆಗೆದುಬಿಟ್ರೆ ಅದು ಸೂಕ್ತ ಅಭ್ಯರ್ಥಿಗಳ ಕೊರತೆ ಎನ್ನುವ ಕಾರಣಕ್ಕಾಗಿ ಸಂಪೂರ್ಣ ಜನರಲ್ ಆಗಿಬಿಟ್ಟು ಅಡಿಕ್ಮೆಟ್ ರೆಪ್ರೆಸೆಂಟೇಷನ್ ಅನ್ನುವಂತಹ ಸಾಂವಿಧಾನಿಕವಾದಂಥ ಮಾನದಂಡಗಳನ್ನೇ ಅದು ಒದಗಿಸ್ದಿರ ಇಲ್ಲದಂತೇನೂ ಕೂಡ ಆಗ್ಬೋದು ಮೀಸಲಾತಿಯ ಒಂದು ಅರ್ಥವನ್ನೇ ನಿರರ್ಥಕಗೊಳಿಸ್ಬೋದು ಇವೆರಡಕ್ಕೂ ಏನು ಉತ್ತರ ಆದರೆ ಜಸ್ಟಿಸ್ ಗವಾಯವರಾಗಿರ್ಬೋದು ಜಸ್ಟಿಸ್ ಗವಾಯವರ ರೀತಿ ಗವಾಯವರ ಅಭಿಪ್ರಾಯಕ್ಕೆ ಸಹಮತಿ ಸೂಚಿಸಿರುವ ಜಸ್ಟಿಸ್ ವಿಕ್ರಮನಾಥ್ ಆಗಿರ್ಬೋದು ಜಸ್ಟಿಸ್ ಮಿತ್ತಲ್ ಆಗಿರ್ಬೋದು ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಆಗಿರ್ಬೋದು ನಾಲ್ಕು ಜನ ಇದರಲ್ಲಿ ಆರು ಜನ ಒಳ ಮೀಸಲಾತಿ ಬೇಕು ಅಂತ ಅಂದ್ಬಿಟ್ಟು ತೀರ್ಪು ಕೊಟ್ಟವರಲ್ಲಿ ಈ ನಾಲ್ಕು ನ್ಯಾಯಾಧೀಶರು ಕ್ರೀಮಿ ಲೇಯರ್ನ ಪರಿಶಿಷ್ಟರಿಗೂ ಅನ್ವಯಿಸಬೇಕು ಅಂತ ಹೇಳ್ತಾರೆ ಅವರ ಇಡೀ ಜಡ್ಜ್ಮೆಂಟಲ್ಲಿ ಈ ಎರಡು ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವ ಮಾತೂ ಇಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ದಿರ ನೀವು ಒಂದು ರೀ ಒಂದು ಕಡೆ ಪರಂಪರಾನುಗತವಾಗಿ ಕೆಲವೇ ಕುಟುಂಬಗಳು ಅಥವಾ ಕೆಲವೇ ಜಾತಿಗಳು ಮಾತ್ರ ಇದನ್ನು ಅನುಭವಿಸೋಕ್ಕೂ ಬಿಡಬಾರ್ದು ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅಥವಾ ಸೂಕ್ತ ಅಭ್ಯರ್ಥಿಗಳೇ ಇಲ್ಲದಂತೆ ಮಾಡುವ ಮಾಡುವ ಕ್ರಿಮಿಲೇರ್ನ ಜಾರಿಗೆ ತಂದು ಸಂಪೂರ್ಣ ಅದು ಮೀಸಲಾತಿಯನ್ನೇ ನಿರರ್ಥಕ ಮಾಡುವಂತೆಯೂ ಕೂಡ ಆಗಬಾರ್ದು ಹಾಗಾದರೆ ಏನು ಸೊ ಇದೊಂದು ಪ್ರತ್ಯೇಕವಾದಂಥ ಸಾಮಾಜಿಕದಲ್ಲಿ ಸಮಾಜದಲ್ಲಿ ವಿಶೇಷವಾದಂಥ ಚರ್ಚೆಯನ್ನು ಕೇಳುವಂಥ ಅಂಶವನ್ನು ಬಹಳ ಬೇಕಾಬಿಟ್ಟಿ ರೀತಿಯಲ್ಲಿ ಈ ನಾಲ್ಕು ಜನ ನ್ಯಾಯಾಧೀಶರುಗಳು ಈ ಪ್ರಶ್ನೆಗಳಿಗೆ ಸರಿಯಾದಂಥ ನ್ಯಾಯಾಂಗದ ಉತ್ತರವನ್ನೇ ಕೊಡದೆ ತೇಲಿಸಿ ಕೈಬಿಟ್ಟಿದ್ದಾರೆ ಚೀಫ್ ಜಸ್ಟಿಸ್ ಚಂದ್ರತೂ ಚಂದ್ರಚೂಡ್ ಮತ್ತು ಮನೋಜ್ ಮಿಶ್ರಾ ಅವರು ಮಾತ್ರ ಇದರ ಬಗ್ಗೆ ಏನೂ ಮಾತಾಡಿಲ್ಲ ಇನ್ನು ಮತ್ತೊಬ್ಬ ಒಳ ಮೀಸಲಾತಿಯನ್ನು ಎತ್ತಿಹಿಡಿದಂಥ ನ್ಯಾಯಾಧೀಶರಲ್ಲೊಬ್ಬರಾದಂಥ ಜಸ್ಟಿಸ್ ಪಂಕಜ್ ಮೆಟ್ಟಲ್ ಅವರಾದರೆ ಮೀಸಲಾತಿಯನ್ನು ಒಂದು ಪೀಳಿಗೆಗೆ ಮಾತ್ರ ಸೀಮಿತಗೊಳಿಸಬೇಕು ಮುಂದಿನ ಪೀಳಿಗೆಗೆ ಅದು ದಕ್ಕಬಾರ್ದು ಅಂತ ಮಾಡುತ್ತೆ ಅಂತ ಒಂದು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಅದರರ್ಥ ಏನಾಗುತ್ತೆ ಕ್ಲಾಸ್ ಡಿ ಒಂದು ಪಿ ಒನ್ ಕೆಲಸನೋ ಪೌರಕಾರ್ಮಿಕ ಕೆಲಸನೋ ಏನೊಂದು ರಿಸರ್ವೇಷನಿಂದ ಪಡ್ಕೊಂಬಿಟ್ರೆ ಅವ್ರ ಮಕ್ಕಳಿಗೂ ಕೂಡ ಮೀಸಲಾತಿ ಇಲ್ಲ ಅಂತ ಆಗುತ್ತೆ ಇದರ ತಾತ್ಪರ್ಯ ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ತಮಗೂ ಮಾತ್ರ ಮೀಸಲಾತಿ ಇಟ್ಕೊಂಡಿರುವಂಥ ಈ ದೇಶದ ಸವರ್ಣೀಯ ಮೇಲ್ಜಾತಿ ಪ್ರಬಲ ಜಾತಿಗಳ ಜನರು ಎರಡು ಸಾವಿರ ವರ್ಷಗಳ ಕಲ್ಚರಲ್ ಕ್ಯಾಪಿಟಲ್ ಸಾಂಸ್ಕೃತಿಕ ಬಂಡವಾಳವನ್ನ ಸಾಮಾಜಿಕ ಬಂಡವಾಳವನ್ನ ರೂಢಿಸ್ಕೊಂಡಿದ್ದಾರೆ ಅದನ್ನು ಕೇವಲ ಒಂದು ಪೀಳಿಗೆಯಿಂದ ನೀವು ಶೈಕ್ಷಣವನ್ನು ಉದ್ಯೋಗವನ್ನು ಪಡ್ಕೊಂಡು ಸರಿಸಮಾನಗೊಳ್ಳುವುದಕ್ಕೆ ಸಾಧ್ಯವ ಆ ರೀತಿ ನಿರಾಕರಿಸಪಟ್ರೆ ನೀವು ಫಸ್ಟ್ ಆಫ್ ಆಲ್ ಅಡಿಕ್ಯೂಯೇಟ್ ರೆಪ್ರೆಸೆಂಟೇಷನ್ನ ಪ್ರಶ್ನೆ ಏನು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವೇ ಇಲ್ಲ ಅಷ್ಟು ಮಾತ್ರ ಅಲ್ದಿರ ಅತ್ಯಂತ ಮೂಲಭೂತ ಪ್ರಶ್ನೆ ಏನು ಬರುತ್ತೆ ಈ ಒಂದು ತೀರ್ಪಿನಲ್ಲಿ ಅಂದರೆ ಮೊದಲನೇದಾಗಿ ಈ ಎರಡು ಪ್ರ ಈ ಕ್ರಿಮಿಲೇಯರ್ ಪ್ರಶ್ನೆಯನ್ನು ಏಳು ಜನರ ಪೀಠದ ಮುಂದೆ ಕೇಳಿಯೇ ಇರಲಿಲ್ಲ ಕೇಳದಿರುವ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತೀರಾ ಅನ್ನೋದು ಮೊದಲನೇದು ಅದರ ಬಗ್ಗೆ ವಾದ ವಿವಾದಗಳು ಅದರ ಬಗ್ಗೆ ಒಂದು ರೂಪಿಸ್ಬೇಕಲ್ಲ ಪ್ರಶ್ನೋತ್ತರಗಳನ್ನು ಎರಡನೆಯದು ಒಳ ಒಳಗಡೆ ವರ್ಗೀಕರಣ ಈ ಕ್ರೀಮಿ ಲೇಯರ್ ಬೇಕಾಗಿ ಈಗ ಮೂರು ಭಿನ್ನ ಮಾರ್ಗದರ್ಶನಗಳಿದ್ದಾವೆ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಮನೋಜ್ ಮಿಶ್ರಾ ಅವರು ಅದರ ಬಗ್ಗೆ ಮಾತೇ ಆಡಿಲ್ಲ ಅದರ ತಾತ್ಪರ್ಯ ಬೇಡ ಅಂತ ಅಭಿಪ್ರಾಯಪಟ್ಟರು ಅಂತಾಗತ್ತೆ ಜಸ್ಟಿಸ್ ಅವರು ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಅವರು ಪರಿಶಿಷ್ಟರಿಗೂ ಕೂಡ ಕೆನೆಪದರ ನೀತಿಯನ್ನು ಅನ್ವಯಿಸಬೇಕು ಆದರೆ ಆ ಕೆನೆಪದರ ನೀತಿಯನ್ನು ಅನ್ವಯಿಸಬೇಕಾದರೆ ಒ ಬಿ ಸಿಗಳಿಗೆ ಯಾವ ಮಾನದಂಡನ್ನು ಅನ್ವಯಿಸಲಾಗುತ್ತೋ ಅದೇ ಮಾನದಂಡವನ್ನು ಅನ್ವಯಿಸುವ ಅಗತ್ಯವಿಲ್ಲ ಇಟ್ ಕುಡ್ ಬಿ ಡಿಫರೆಂಟ್ ಅದು ಭಿನ್ನವಾಗಿರಬಹುದು ಅಂತಂದ್ಬಿಟ್ಟು ಅಭಿಪ್ರಾಯಪಟ್ಟಿದ್ದಾರೆ ಆ ಭಿನ್ನತೆ ಯಾವುದು ಅದನ್ನು ನಿರ್ಧಾರ ಮಾಡೋರು ಯಾರು ಮೂರನೇದಾಗಿ ಜಸ್ಟಿಸ್ ಮಿಟ್ಟಲ್ ಅವರು ಬರೀ ಒಂದು ಪೀಳಿಗೆಗೆ ಮಾತ್ರ ಸೀಮಿತವಾಗಬೇಕು ಅಂತ ಹೇಳಿದ್ದಾರೆ ಅಂದರೆ ಈ ಮೂರು ಮಾರ್ಗದರ್ಶನದಲ್ಲಿ ರಾಜ್ಯಗಳು ಯಾವುದನ್ನು ಅನುಸರಿಸಬೇಕು ಎಲ್ಲಕ್ಕಿಂತ ಮೂಲಭೂತವಾಗಿ ಇದು ಅಭಿಪ್ರಾಯವೋ ಈ ಜಡ್ಜುಗಳದು ಆದೇಶವೋ ಇದು ಸೂಚನೆಯೋ ಸಲಹೆಯೋ ಮಾರ್ಗದರ್ಶನವೋ ಇವೆಲ್ಲವೂ ಕೂಡ ಏನೊಂದು ಐತಿಹಾಸಿಕವಾಗಿ ಒಳ ಮೀಸಲಾತಿ ಅಗತ್ಯ ಅನ್ನುವ ಹೋರಾಟಕ್ಕೆ ಒಂದು ನ್ಯಾಯಿಕ ವಿಜಯ ಸಿಕ್ಕಂಥ ಸಂಭ್ರಮ ಇರುವಂತಹ ಹೊತ್ತಿನಲ್ಲೇ ಒಳಗಡೆಯಿಂದಲೇ ಅತ್ಯಂತ ಕೊರೆಯುವಂತಹ ಹಲವಾರು ಪ್ರಶ್ನೆಗಳನ್ನು ಕೂಡ ಇದು ಮುಂದಿಟ್ಟಿದೆ ಸೊ ಈ ಪ್ರಶ್ನೆಗಳ ಬಗ್ಗೆ ಸರ್ಕಾರವಾಗಲಿ ಅಹವಾಲ್ದಾರರವಾಗಲಿ ಮತ್ತೆ ಸ್ಪಷ್ಟೀಕರಣ ಕೇಳಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕೆನೆಪದರ ನೀತಿಯ ಬಗ್ಗೆ ಇರುವಂತಹ ಎರಡು ಗಂಭೀರ ಸವಾಲುಗಳೇನಿದ್ದಾವೆ ಅಡಿಕ್ಯೇಟ್ ರೆಪ್ರೆಸೆಂಟೇಷನ್ನೇ ನಿರರ್ಥಕವಾಗುವ ಮತ್ತು ಸೂಕ್ತ ಅಭ್ಯರ್ಥಿ ಸಿಗಲಿಲ್ಲ ಅಂತ ಅದು ಜನರಲ್ ಕ್ಯಾಟಗರಿಗೆ ಟ್ರಾನ್ಸ್ಫರ್ ಆಗಿ ಮೀಸಲಾತಿಯನ್ನು ಇನ್ನೊಂದು ಸತಿ ನಿರರ್ಥಕಗೊಳಿಸುವ ಅಮ್ ಅವಕಾಶವಿಲ್ಲದಂತೆ ಉಳಿದವರಿಗೂ ಕೂಡ ಮೀಸಲಾತಿ ಸೌಲಭ್ಯವನ್ನು ವಿಸ್ತರಿಸುವ ಸಾಮಾಜಿಕ ನ್ಯಾಯವನ್ನು ಮುನ್ನಡೆಸುವುದು ಹೇಗೆ ಎನ್ನುವ ಪ್ರಶ್ನೆಯನ್ನು ಉತ್ತರಿಸದೆ ಬೇಕಾಬಿಟ್ಟಿಯಾಗಿ ಲೇಯರ್ನ ಪರಿಶಿಷ್ಟರಿಗೆ ಅನ್ವಯಿಸುವುದರ ಬಗ್ಗೆ ಮಾತನಾಡುವುದು ತಪ್ಪಾಗುತ್ತೆ ಸೊ ಹೀಗಾಗಿ ಇದರ ಬಗ್ಗೆ ಪ್ರತ್ಯೇಕವಾಗಿರಬೇಕು ಇದನ್ನು ಆದೇಶದ ಮಾರ್ಗದರ್ಶನದ ಭಾಗವಾಗಿ ಮಾಡಬಾರದು ಇದೆಲ್ಲದರ ಆಚೆಗೆ ಪರಿಶಿಷ್ಟ ಸಮುದಾಯಗಳು ಒ ಬಿ ಸಿ ಸಮುದಾಯಗಳು ತಮ್ಮ ತಮ್ಮ ಸಮುದಾಯದ ಒಳಗಡೆ ತಮಗಿಂತ ಹೀನಾಯ ಪರಿಸ್ಥಿತಿನಲ್ಲಿರುವಂತಹ ಸಮುದಾಯಗಳಿಗೆ ಪ್ರಥಮ ಆದ್ಯತೆ ಕೊಡುವಂತಹ ಪ್ರಜಾತಾಂತ್ರಿಕ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂಥದ್ದು ಇದಕ್ಕೆ ತುಂಬ ಮುಖ್ಯವಾದಂಥ ಒಂದು ಪೂರ್ವಷರತ್ತು ಅದರ ಬಗ್ಗೆ ಒಳಗಡೆ ಸಂವಾದ ನಡೀಬೇಕು ಇದು ಒಂದು ಈಗ ಕರ್ನಾಟಕ ಸರ್ಕಾರ ಏನು ಮಾಡಬೇಕು ಈಗ ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿರುವ ಹಾಗೆ ಸುಪ್ರೀಂ ಕೋರ್ಟಿನಲ್ಲಿ ಒಳಮಿಸ್ಲತಿಯ ಪರವಾದಂಥ ತೀರ್ಪು ಬರುವುದಕ್ಕೆ ಶೋಷಿತ ಸಮುದಾಯಗಳು ಬೀದಿಯಲ್ಲಿ ನಡೆಸಿದ ಮೂರು ದಶಕಗಳ ಹೋರಾಟಗಳು ಕಾರಣವೇ ಹೊರತು ಯಾವ ಸರ್ಕಾರಗಳು ಕೂಡ ಇದರ ಶ್ರೇಯಸ್ಸು ತಮ್ಮದು ಅಂತನ್ಬಿಟ್ಟು ಕ್ಲೈಮ್ ಮಾಡಬಾರ್ದು ವಿಶೇಷವಾಗಿ ಬಿ ಜೆ ಪಿ ಅಂತೂ ಮಾಡಲೇಬಾರದು ಯಾಕಂದರೆ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕವೂ ಕೂಡ ಇದುವರೆಗೂ ಕೂಡ ಬೇರೆ ಪಕ್ಷಗಳ ಈಗ ಮಾತ್ರ ಅದಕ್ಕೆ ಬೇರೆ ಪಕ್ಷಗಳ ಸಹಾಯ ಬೇಕಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆ ಮುಂಚಿನ ತನಕ ಯಾವ ಪಕ್ಷಗಳ ಸಹಾಯವೂ ಇಲ್ಲದೆ ಏಕಾಂಗಿಯಾಗಿ ಯಾವ ಶಾಸನವನ್ನಾದರೂ ತಿದ್ದುಪಡಿಯನ್ನಾದರೂ ಮಾಡುವ ಸಾಮರ್ಥ್ಯವನ್ನು ಅದು ಹೊಂದಿತ್ತು ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವರು ಈ ಚುನಾವಣಾ ಭಾಷಣದಲ್ಲಿ ಹೇಳಿದ್ದೇನು ಚಾರ್ಸೌಕ ಪಾರ್ ಸೀಟ್ ನಮಗೆ ಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಿರ್ಬೇಕಾದ್ರೆ ನಾನು ಹೇಳಿದ್ದನ್ನು ಜನ ತಪ್ಪುಬಿಟ್ಟಿದ್ದಾರೆ ನಮ್ಗೆ ಈಗಾಗಲೇ ನಾನ್ನೂರು ಸೀಟ್ ಇದೆ ಯಾಕಂತಂದರೆ ನಮಗೆ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಮುನ್ನೂರ ಮೂವತ್ತು ಚಿಲ್ಲರೆ ಇದ್ದರೂ ಕೂಡ ನಮಗೆ ರಾಜ್ಯಸಭೆಯಲ್ಲಿ ಕಡಿಮೆ ಇದೆ ಆದರೆ ರಾಜ್ಯಸಭೆಯಲ್ಲಿ ನಮಗೆ ಬೇಕಾಗಿರೋ ನೀತಿಗಳನ್ನೆಲ್ಲ ನಾವು ಪಾಸ್ ಮಾಡ್ಕೊಂಡಿದ್ದೀವಿ ಅಲ್ಲಿ ನಮಗೆ ಎಷ್ಟು ಓಟ್ ಬೀಳುತ್ತೆ ಅಂತ ನೀವು ನೋಡಿದ್ರೆ ನಾವು ತರುವ ಮಸೂದೆಗಳಿಗೆ ನಾನ್ನೂರು ಓಟ್ ಬಿದ್ದೇ ಬಿದ್ದಿರುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಆ ಪ್ರಕಾರನೇ ಅವರು ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಇ ಎಸ್ ರಿಸರ್ವೇಷನ್ ಕೂಡ ಕೊಡಿಸಿದ್ದು ಆ ಎಲ್ಲ ಶಕ್ತಿ ಸಾಮರ್ಥ್ಯಗಳಿದ್ದರೂ ಕೂಡ ಮೋದಿ ಸರ್ಕಾರ ಇದನ್ನೇನು ಮಾಡಲಿಲ್ಲ ಸುಪ್ರೀಂ ಕೋರ್ಟ್ಗೋಯ್ತು ಸುಪ್ರೀಂ ಕೋರ್ಟಿನಲ್ಲಿ ಕೇಂದ್ರ ಸರ್ಕಾರ ಒಳ ಮೀಸಲಾತಿಯ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕೂಡ ಪರೋಕ್ಷವಾಗಿ ಕ್ರೀಮಿ ಲೇಯರ್ ತರುವಂತಹ ವಾದಕ್ಕೂ ಕೂಡ ಸಮರ್ಥನೆ ಸೂಚಿಸಿದ್ರು ಅನ್ನೋದನ್ನು ನಾವಿಲ್ಲಿ ಮರಿಬಾರದು ಅದೇನೇ ಇರಲಿ ಇವತ್ತು ಯಾವ ಒಂದು ಪಕ್ಷಕ್ಕೂ ಕೂಡ ಈ ಶ್ರೇಯಸ್ಸು ದಕ್ಕುವುದಿಲ್ಲ ಇದು ದಕ್ಕುವುದು ಕೇವಲ ಬೀದಿನಲ್ಲಿ ನಿಂತು ಹೋರಾಟ ಮಾಡಿದಂಥ ಶೋಷಿತ ಸಮುದಾಯಗಳಿಗೆ ಈಗ ಶೋಷಿತ ಸಮುದಾಯಗಳು ಒಳ ಮೀಸಲಾತಿ ಅಗತ್ಯ ಅಂತ ಹೇಳಾದ ಮೇಲೆ ಇದನ್ನು ಹೆಂಗೆ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಕೂಡ ಸುಪ್ರೀಂ ಕೋರ್ಟ್ನ ಪೀಠ ಕೊಟ್ಟಿದೆ ಅದರ ಪ್ರಕಾರ ಇದನ್ನು ಜಾರಿಗೆ ತರಬೇಕು ಅಂತಂದರೆ ಸರ್ಕಾರಗಳು ಬೇಕಾ ಯಾವುದೋ ಒಂದು ರಾಜಕೀಯ ಉದ್ದೇಶಗಳನ್ನು ಇಟ್ಟುಕೊಂಡು ಜಾರಿ ಮಾಡುವಂತಿಲ್ಲ ಪರಿಶಿಷ್ಟರ ಒಳಗಡೆ ಯಾವ ಸಮುದಾಯಕ್ಕೆ ಮೀಸಲಾತಿ ಒಳ ಮೀಸಲಾತಿ ಅಗತ್ಯ ಇದೆ ಅಂತ ಅಂದ್ಬಿಟ್ಟು ಸರ್ಕಾರ ಭಾವಿಸುತ್ತೋ ಆ ರೀತಿ ಅಗತ್ಯ ಇದೆ ಅಂತಂದ ಸೂಚಿಸುವಂತಹ ಎಂಪೆರಿಕಲ್ ಅಂದರೆ ತಳಮಟ್ಟಕ್ಕೋಗಿ ಸಮುದಾಯಗಳ ಅಧ್ಯಯನ ಮಾಡಬೇಕು ಜಾತಿ ಜನಗಣತಿ ಮತ್ತು ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಅಧ್ಯಯನ ನಡೀಬೇಕು ಅರ್ಥಾತ್ ಜಾತಿ ಜನಗಣತಿ ಮತ್ತು ಜಾತಿಗಳ ವಾಸ್ತವಿಕ ಪರಿಸ್ಥಿತಿಗಳ ಅಧ್ಯಯನ ನಡೀಬೇಕು ಆ ಅಧ್ಯಯನದಲ್ಲಿ ಉಳಿದ ಪರಿಶಿಷ್ಟ ಜಾತಿಗಳಿಗೆ ಹೋಲಿಸಿದರೆ ಕೆಲವು ನಿರ್ದಿಷ್ಟ ಪರಿಶಿಷ್ಟ ಜಾತಿಗಳು ಸಾಪೇಕ್ಷವಾಗಿ ಹಿಂದುಳಿದಿದ್ದವೆ ಅಂತ ಗೊತ್ತಾದರೆ ಆ ಅಧ್ಯಯನ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರಗಳು ಅವುಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸತಕ್ಕದ್ದು ಅಂತ ಹೇಳಿದ್ದಾರೆ ಇದರ ಅರ್ಥ ಒಂದು ನೀವು ಒಳ ಮೀಸಲಾತಿ ಕಲ್ಪಿಸುವುದಕ್ಕೆ ಮುಂಚೆ ಪರಿಶಿಷ್ಟ ಸಮುದಾಯದ ಒಳಗಡೆನೆ ಜಾತಿ ಜನಗಣತಿ ಮಾಡಬೇಕು ಮತ್ತು ಅವುಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಶ್ಲೇಷಣೆಯನ್ನು ಕೂಡ ಮಾಡಬೇಕು ವಾಸ್ತವದಲ್ಲಿ ಈಗ ಆ ರೀತಿಯಾದಂಥ ಒಂದು ಅಧ್ಯಯನ ಸದಾಶಿವ ವರದಿಯ ಪ್ರಕರಣದಲ್ಲಿ ಆಗಿತ್ತು ಸದಾಶಿವ ವರದಿ ಎರಡು ಸಾವಿರದ ಒಂದರ ಸೆನ್ಸಸ್ಸನ್ನು ಆಧಾರಪಟ್ಟು ಮಾಡಿತ್ತು ಇವತ್ತು ಎರಡು ಸಾವಿರದ ಹನ್ನೊಂದರ ಹನ್ನೊಂದಕ್ಕೊಂದು ಆಗಿದೆ ಹನ್ನೊಂದರ ಸೆನ್ಸಸ್ಸಾಗಿ ಮೂರು ನಾಲ್ಕು ವರ್ಷ ಆಗ್ತಾ ಬರ್ತಾ ಇದೆ ಈಗ ಇನ್ನೊಂದು ಸೆನ್ಸಸ್ಸು ಆಗಬೇಕು ಸೊ ಇಂಥ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಎಷ್ಟಿದೆ ಜಾತಿ ಹಿಂದುಳುವಿಕೆ ಇದೆ ಏನಿದೆ ಎನ್ನುವುದಕ್ಕೆ ಎರಡು ಸಾವಿರದ ಒಂದರ ಸೆನ್ಸಸ್ ಸಾಕ ಸದಾಶಿವ ವರದಿ ಸಾಕ ಇನ್ನೊಂದು ಸೆನ್ಸಸ್ ಆಗಬೇಕಾ ಮತ್ತು ಇದರ ಬಗ್ಗೆ ಎಲ್ಲ ಶೋಷಿತ ಸಮುದಾಯಗಳ ಒಂದು ಸರ್ವಸಮ್ಮತಿ ರೂಪಿಸುವ ಅಗತ್ಯ ಇದೆ ಅಲ್ವಾ ಇದನ್ನು ಮಾಡಬೇಕಾದರೆ ಯಾವ್ಯಾವ ಪಕ್ಷಗಳು ಯಾವ್ಯಾವ ರೀತಿ ತಮ್ಮ ಒಳರಾಜಕಾರಣವನ್ನು ಮಾಡ್ಬೋದು ಇವೆಲ್ಲವೂ ಕೂಡ ಮುಂದಿರುವ ದಾರಿ ಇನ್ನೂ ಸಂಕೀರ್ಣ ಜಯ ಸಿಕ್ಕಿದ್ದರೂ ಕೂಡ ಆ ಜಯದ ಫಲ ನಮಗೆ ಸಿಗಬೇಕು ಅಂತಂದರೆ ಶೋಷಿತ ಸಮುದಾಯಗಳಿಗೆ ಸಿಗಬೇಕು ಅಂತಂದರೆ ಶೋಷಿತ ಸಮುದಾಯಗಳು ವಿಶೇಷ ಪ್ರಬುದ್ಧತೆಯನ್ನು ಇಂದಿನ ಸಂದರ್ಭದಲ್ಲಿ ವ್ಯಕ್ತಪಡಿಸುವ ಅಗತ್ಯವಿದೆ ಇವತ್ತಿನ ಈ ನ್ಯಾಯಾದೇಶವನ್ನು ಬಲಿಷ್ಠ ಜಾತಿಗಳು ತಮಗಿಷ್ಟ ಬಂದಂತೆ ಅದನ್ನು ಒಡೆದು ಆಳುವುದಕ್ಕೆ ಬಳಸಿಕೊಳ್ಳದಂತೆ ಹೆಚ್ಚಿನ ಪ್ರಜಾತಾಂತ್ರಿಕ ನ್ಯಾಯವನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ಶೋಷಿತ ಸಮುದಾಯಗಳು ತಮ್ಮ ನಡುವೆ ಒಂದು ಸಂವಾದ ಒಂದು ಒಳ ಒಗ್ಗಟ್ಟು ಆ ಒಗ್ಗಟ್ಟಿನ ಆಧಾರದಲ್ಲಿ ಅತ್ಯಂತ ತುಳಿತಕ್ಕೊಳಗಾದವರಿಗೆ ಮೊದಲ ಆದ್ಯತೆಯ ರೂಪದಲ್ಲಿ ನೀತಿಯನ್ನು ರೂಪಿಸುವುದಕ್ಕೆ ಸರ್ಕಾರದ ಮೇಲೆ ಪಕ್ಷಗಳ ಮೇಲೆ ಒತ್ತಡ ಮತ್ತು ಅವರು ರಾಜಕಾರಣ ಮಾಡದಂತೆ ಬಲಿಷ್ಠವಾದಂಥ ಒಗ್ಗಟ್ಟು ಇವೆಲ್ಲನ್ನೂ ರೂಪಿಸುವುದಕ್ಕೆ ಇಡೀ ಪ್ರಜಾತಾಂತ್ರಿಕ ಸಮಾಜ ಪ್ರಜ್ಞಾವಂತರು ಎಲ್ಲರೂ ಕೂಡ ಒಟ್ಟುಗೂಡಿ ಅವಕಾಶವೂ ಇದೆ ಅಪಾಯವೂ ಇದೆ ಅಪಾಯಕ್ಕೆ ಗುರಿಯಾಗದಂತೆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವ ರೀತಿಯಲ್ಲಿ ಅತ್ಯಂತ ಶೋಷಿತರಿಗೆ ಸದ್ಬಳಕೆ ಆಗುವಂತೆ ಮಾಡಿಕೊಳ್ಳುವಂತೆ ನೋಡಿಕೊಳ್ಳುವ ಒಂದು ದೊಡ್ಡ ಪ್ರಬುದ್ಧ ರೀತಿಯ ವರ್ತನೆ ಇವತ್ತಿನ ಈ ಒಂದು ತೀರ್ಪು ಕರ್ನಾಟಕದಿಂದ ಇಡೀ ದೇಶದಿಂದ ನಿರೀಕ್ಷೆ ಮಾಡ್ತಿದೆ ಅಂತ ನನಗನ್ಸುತ್ತೆ ನಿಮಗೇನಿಸುತ್ತೆ ತಿಳಿಸಿ ನಮಸ್ಕಾರ